ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ಫಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಗವರ್ಮೆಂಟ್ ವರಿಡ್ ಅಬೌಟ್ ಟೀನ್ ಪ್ರೆಗ್ನೆನ್ಸೀಸ್ ಸೊ ಗೌರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಯಾವ್ದು ಬಗ್ಗೆ ಜಾಸ್ತಿ ವರಿ ಮಾಡ್ತಿದ್ರು ಅಂದ್ರೆ ಈ ಟೀನೇಜ್ ಪಾಪ್ಯುಲೇಷನ್ ಪಾಪುಲೇಷನ್ ಏನ್ ಪ್ರೆಗ್ನೆನ್ಸಿ ಜಾಸ್ತಿ ಆಗ್ತಿದಲ್ಲ ಅವ್ರ ಬಗ್ಗೆ ವರಿ ಮಾಡ್ತಿದ್ದಾರೆ ಸೊ ನೋಡ್ರಿ ಇದನ್ನ ಯಾರು ಹೇಳಿದಾರಪ್ಪ ಅಂದ್ರೆ ಹೆಲ್ತ್ ಮಿನಿಸ್ಟರ್ ಹೇಳಿದಾರೆ ಸೊ ಅವ್ರ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಿದ್ರು ಏನ್ ಡಾಕ್ಯುಮೆಂಟ್ ಅಂದ್ರೆ ಪ್ಲಾನಿಂಗ್ ವಿಷನ್ ಟೂ ತೌಸಂಡ್ ತರ್ಟಿ ಅನ್ನೋ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಿದ್ರು ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಇದೇನು ಟೀನೇಜ್ ಏಜ್ ಅವರು ಅವ್ರು ಗರ್ಭಿಣಿಯರು ಜಾಸ್ತಿ ಆಗೋದು ನಮಗೆ ತುಂಬಾ ಏನಪ್ಪ ಅಂದ್ರೆ ಈಗ ಯೋಚಿಸುವಂತ ವಿಷಯ ಆಗಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾರೆಲ್ಲ ಟೀನೇಜ್ ಅಂತ ಕರಿಬಹುದು ಅಂದ್ರೆ ಸೊ ನೋಡ್ರಿ ಯಾರೆಲ್ಲ ಹದಿನೈದರಿಂದ ಹದಿನೇಳು ವರ್ಷದೊಳಗೆ ಇರ್ತಾರಲ್ಲ ಅಂತವ್ರನ್ನ ನಾವೇನಂತ ಕರಿಬಹುದ ಅಂದ್ರೆ ಟೀನೇಜ್ ಅಂತ ಕರಿಬಹುದು ಇದಾದ್ಮೇಲೆ ನೋಡ್ರಿ ಏನ್ ಅಂದ್ರೆ ಈ ಮೆನ್ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಒಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಬರೀ ಉಮೆನ್ ಪಾರ್ಟಿಸಿಪೇಷನ್ ಮಾತ್ರ ಇದೆ ಹೆಣ್ಮಕ್ಳು ಮಾತ್ರ ಪಾರ್ಟಿಸಿಪೇಷನ್ ಮಾಡ್ತಿದ್ರೆ ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ನಾವು ಮೆನ್ ಅಂದ್ರೆ ಗಂಡ್ ಮಕ್ಕಳನ್ನು ಸಹ ಪಾರ್ಟಿಸಿಪೇಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಏನಿದೆಯಲ್ಲ ಅದನ್ನ ಯೂಸ್ ಮಾಡ್ತಾ ಇಲ್ಲ ಅದು ಒಂದು ಚಾಲೆಂಜಿಂಗ್ ಏರಿಯಾ ಇದೆ ಸೊ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂದ್ರೆ ಗರ್ಭ ನಿರೋಧಕಗಳು ಅವನ್ನ ನಾವೇನಪ್ಪ ಅಂದ್ರೆ ಜಾಸ್ತಿ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಫರ್ಟಿಲಿಟಿ ರೇಟ್ ಕಮ್ಮಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಅಹ್ ಇದಾದ್ಮೇಲೆ ನೋಡ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಇದಾವಲ್ಲ ಇದು ಯಾರಲ್ಲಿ ಹೆಚ್ಚಿಗೆ ಕಮ್ಮಿ ಆಗಿದೆ ಅಪ್ಪ ಅಂದ್ರೆ ಸ್ಪೆಷಲಿ ಯಾರೆಲ್ಲಪ್ಪ ಅಂದ್ರೆ ಯಂಗ್ ವುಮೆನ್ಸ್ ಯಾರೆಲ್ಲ ವಯಸ್ಕ ಹೆಣ್ಮಕ್ಳು ಇರ್ತಾರ ಆಮೇಲೆ ಮ್ಯಾರಿಡ್ ಅಡೋಲ್ಟ್ಸ ಸೊ ನೋಡ್ರಿ ಅಡೋಲ್ಟ್ ಸೆನ್ಸ್ ಅಂದ್ರೆ ಯಾರು ಹತ್ತರಿಂದ ಹತ್ತೊಂಬತ್ತು ವಯಸ್ಸಿನ ಏಜ್ ಗ್ರೂಪ್ನಾಗ ಇರ್ತಾರಲ್ಲ ಅವರಿಗೆ ಅಡೋಲ್ಟ್ಸ್ ಸೆಂಕ್ಸ್ ಅಂತ ಕರೀತಾರೆ ಸೊ ಮದುವೆ ಆದಂತ ಈ ಹದಿಹರೆಯದವರು ಮತ್ತೆ ಈ ವಯಸ್ಕ ಹೆಣ್ಮಕ್ಳಲ್ಲಿ ಏನಪ್ಪಾ ಅಂದ್ರೆ ಈ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ತುಂಬಾ ಕಮ್ಮಿ ಇದೆ ಸೊ ಅವರು ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರ ಫರ್ಟಿಲಿಟಿ ರೇಟ್ ಕಮ್ಮಿ ಆಗುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ನೋಡ್ರಿ ಯಾವ ಹೆಣ್ಮಕ್ಳು ಆ ಟೀನೇಜ್ ಇಂದ ಹಿಡ್ಕೊಂಡು ಏನಂದ್ರೆ ಒಂದು ತರ್ಟಿ ಟು ಫೋರ್ಟಿ ಇಯರ್ಸ್ ಮಟ್ಟ ಏನಪ್ಪ ಅಂದ್ರೆ ಅವ್ರ ಫರ್ಟಿಲಿಟಿ ರೇಟ್ ತುಂಬಾ ಚೆನ್ನಾಗಿರುತ್ತೆ ಅವಾಗ ಅವರಿಗೆ ಬೇಗ ಮಕ್ಕಳಾಗುವಂತ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಆ ಏಜ್ ಗ್ರೂಪ್ ಅಲ್ಲಿ ನಾವು ಫರ್ಟಿಲಿಟಿ ರೇಟ್ ನ ಕಮ್ಮಿ ಮಾಡ್ಬೇಕಂತ ಈ ಒಂದು ಯೋಜನೆಯನ್ನ ತಂದಿದ್ದಾರೆ ಜೊತೆಗೆ ನೋಡ್ರಿ ಈ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ನೂರ ಹದಿನೆಂಟು ಡಿಸ್ಟಿಕ್ ಗಳಿವೆ ಏನಪ್ಪಾ ಅಂದ್ರೆ ಈ ಟೀನೇಜ್ ಪ್ರೆಗ್ನೆನ್ಸಿ ಜಾಸ್ತಿ ಆದಂತ ನೂರ ಹದಿನೆಂಟು ಡಿಸ್ಟಿಕ್ಸ್ ಗಳಿವೆ ಅದನ್ನ ಅವರು ಕ್ಲಾಸಿಫೈ ಮಾಡ್ತಾ ಹೋದ್ರೆ ಜಾಸ್ತಿ ಎಲ್ಲಿದಾವಪ್ಪ ಅಂದ್ರೆ ಬಿಹಾರದಲ್ಲಿ ಹತ್ತೊಂಬತ್ತು ಇದಾವೆ ವೆಸ್ಟ್ ಬೆಂಗಾಲ್ ನಲ್ಲಿ ಹದಿನೈದು ಇದೆ ಅಸ್ಸಾಂನಲ್ಲಿ ಹದಿಮೂರು ಇದೆ ಮಹಾರಾಷ್ಟ್ರದಲ್ಲಿ ಹದಿಮೂರಿದೆ ಇದೆ ಹತ್ತಿದೆ, ಹತ್ತು ಇದೆ ಆಂಧ್ರ ಪ್ರದೇಶದಲ್ಲಿ ಏಳಿದೆ ತ್ರಿಪುರಾದಲ್ಲಿ ನಾಲ್ಕು ಇದೇನಪ್ಪ ಅಂದ್ರೆ ಟ್ರೀನೇಜ್ ಪ್ರೆಗ್ನೆನ್ಸಿ ಇರುವಂತ ಜಿಲ್ಲೆಗಳು ಇದಾದ್ಮೇಲೆ ನೋಡ್ರಿ ಪರ್ಸೆಂಟ್ ಏನ್ ಮಾಡ್ತಿದಾರಪ್ಪ ಅಂದ್ರೆ ಈ ಹೆಣ್ಮಕ್ಳು ಹದಿನೆಂಟು ವಯಸ್ಸಿಗಿಂತ ಮದ್ಲೇನ್ ಏನಪ್ಪ ಅಂದ್ರೆ ಮದುವೆ ಆಗ್ತಿದಾರೆ ಸೊ ಪರ್ಸೆಂಟ್ ಏನ್ ಹೆಣ್ಮಕ್ಳು ಮದುವೆ ಆಗ್ತಿದಾರಲ್ಲ ಏನಪ್ಪ ಅಂದ್ರೆ ಏಟೀನ್ ಇಯರ್ಸ್ ಆಗೋದಿಲ್ಲ ಅದಕ್ಕಿಂತ ಮುಂಚೆನೇ ಏನಾಗ್ತಿದಾರೆ ಅಂದ್ರೆ ಮದುವೆ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ತರದ ಡಿಸ್ಟ್ರಿಕ್ಸ್ ಅನ್ನ ನೋಡಿದಾಗ ಏನಪ್ಪ ಅಂದ್ರೆ ಜಾಸ್ತಿ ಇರೋದಿಲ್ಲ ಅಂದ್ರೆ ಇದು ಕೂಡ ಬಿಹಾರದಲ್ಲೇ ಜಾಸ್ತಿ ಇದೆ ಬಿಹಾರದಲ್ಲಿ ಅಂತ ಹದಿನೇಳು ಡಿಸ್ಟಿಕ್ಸ್ ಇದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಎಂಟು ಡಿಸ್ಟ್ರಿಕ್ಸ್ ಗಳಿವೆ ಜಾರ್ಖಂಡ್ ನಲ್ಲಿ ಏಳು ಅಸ್ಸಾಂನಲ್ಲಿ ನಾಲ್ಕು ಮತ್ತೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಮತ್ತೆ ರಾಜಸ್ಥಾನ ಏನಪ್ಪ ಅಂದ್ರೆ ತಲಾ ಎರಡು ಜಿಲ್ಲೆಗಳಿವೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನಮ್ಮ ಪಾಪುಲೇಷನ್ಸ್ ಯಾವ ತರ ಕಂಟ್ರೋಲ್ ಆಗುತ್ತೆ ಅಥವಾ ನಮ್ಮ ಪಾಪ್ಯುಲೇಷನ್ ಗ್ರೋತ್ ಯಾವ ತರ ಇದೆ ಅಂದ್ರೆ ನಮ್ಮ ಜನಸಂಖ್ಯೆ ಏನಪ್ಪ ಅಂದ್ರೆ ಈ ಮಧ್ಯ ಸಂಚುರಿವರೆಗೂ ಅಂದ್ರೆ ಮಧ್ಯ ಶತಮಾನದೊಳಗು ಜಾಸ್ತಿ ಆಗ್ತಾನೆ ಇರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಈಗ ಎಷ್ಟು ಜನಸಂಖ್ಯೆ ಇದೀವಿ ಕರೆಂಟ್ಲಿ ಎಷ್ಟಿದೀವಪ್ಪ ಅಂದ್ರೆ ನೂರ ಮೂವತ್ತಾರು ಪಾಯಿಂಟ್ ಮೂರು ಕೋಟಿ ಜನಸಂಖ್ಯೆ ಇದ್ದೀವಿ ಇದು ಎಷ್ಟಾಗತ್ತಪ್ಪ ಅಂದ್ರೆ ನೂರ ನಲವತ್ತೇಳು ಪಾಯಿಂಟ್ ಒಂಬತ್ತು ಕೋಟಿ ಜನಸಂಖ್ಯೆ ಆಗುತ್ತೆ ಯಾವಾಗ ಅಂದ್ರೆ ಎರಡ್ ಸಾವಿರದ ಮೂವತ್ತೊಂದರ ಹೊತ್ತಿಗೆ ಜೊತೆಗೆ ಎರಡ್ ಸಾವಿರದ ಮೂವತ್ತಾರ ಹೊತ್ತಿಗೆ ನಾವ್ ಎಷ್ಟತಿವಂದ್ರೆ ನೂರ ಐವತ್ತೆರಡು ಪಾಯಿಂಟ್ ಎರಡು ಕೋಟಿ ಜನಸಂಖ್ಯೆ ಆಗ್ತೀವಿ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆಗೆ ನೋಡ್ರಿ ಇವ್ರು ಅಷ್ಟೇ ಜಾಸ್ತಿ ಆಗಲ್ದಲ್ಲೇ ಅಡೌಟ್ಸ್ ಅಂಡ್ಸ್ ಪಾಪ್ಯುಲೇಷನ್ ಏನಿದೆಯಲ್ಲ ಹದಿಹರೆಯದ ವಯಸ್ಕರ ಅವ್ರ ಜನಸಂಖ್ಯೆನು ಕೂಡ ಜಾಸ್ತಿ ಆಗುತ್ತೆ ಈಗ ಎಷ್ಟಿದಾರಪ್ಪ ಅಂದ್ರೆ ಅವರು ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ಇದ್ದಾರೆ ಅದೇ ಎರಡ್ ಸಾವಿರದ ಮೂವತ್ತೊಂದರ ಹೊತ್ತಿಗೆ ಎಷ್ಟಾಗತ್ತಾ ಅಂದ್ರೆ ಎರಡು ಸಾವಿರದ ಮೂವತ್ತೊಂದ್ರ ಹೊತ್ತಿಗೆ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ರೀಚ್ ಆಗುತ್ತೆ ಈಗ ಏನಪ್ಪಾ ಅಂದ್ರೆ ಇಪ್ಪತ್ತೆರಡು ಕೋಟಿ ಇದ್ದಾರೆ ಆಮೇಲೆ ನೋಡ್ರಿ ಎರಡು ಸಾವಿರದ ಮೂವತ್ತಾರು ಹೊತ್ತಿಗೆ ಏನಪ್ಪಾ ಅಂದ್ರೆ ಮತ್ತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರೆ ಯೂತ್ ಪಾಪ್ಯುಲೇಷನ್ ಇದೆಯಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ಯಾರನ್ನೆಲ್ಲ ಇಲ್ಲಿ ಯೂತ್ ಅಂತ ಕನ್ಸಿಡರ್ ಮಾಡಿದಾರೆ ಅಂದ್ರೆ ಯಾರೆಲ್ಲ ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷದವ್ರು ಇದಾರಾ ಅವ್ರನ್ನೇ ಯೂತ್ ಅಂತ ಕರೆದಿದ್ದಾರೆ ಸೊ ನೋಡ್ರಿ ಅವ್ರ ಪಾಪ್ಯುಲೇಷನ್ ಎಷ್ಟು ಇನ್ಕ್ರೀಸ್ ಆಗುತ್ತಪ್ಪ ಅಂದ್ರೆ ಈಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರ ಪಾಪ್ಯುಲೇಷನ್ ಎಷ್ಟಿತ್ತಂದ್ರೆ ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಕೋಟಿ ಇತ್ತು ಅದೇನಾಗತ್ತಪ್ಪ ಅಂದ್ರೆ ಎರಡ್ ಸಾವಿರದ ನೋಡ್ರಿ ಎರಡ್ ಸಾವಿರದ ಮೂವತ್ತೊಂದ್ ಹೊತ್ತಿಗೆ ಎಷ್ಟಾಗತ್ತಪ್ಪ ಅಂದ್ರೆ ರೀಚ್ ಆಗುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಮತ್ತೆ ಕಡಿಮೆ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಅದಾದ್ಮೇಲೆ ಎರಡ್ ಸಾವಿರದ ಹೊತ್ತಿಗೆ ಅವ್ರದ್ದು ಎಷ್ಟಾಗತ್ತಪ್ಪ ಅಂದ್ರೆ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಕೋಟಿ ವಯಸ್ಕರ್ ಇರ್ತಾರೆ ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಕಾಂಟ್ರಾಸೆಪ್ಟಿವ್ ಮೆಥಡ್ ನೋಡೋದಾದ್ರೆ ಗರ್ಭ ನಿರೋಧಕಗಳು ಜಾಸ್ತಿ ಯಾವ್ದಕ್ಕೆ ಲಿಮಿಟೆಡ್ ಅಂದ್ರೆ ಕಾಂಡಮಿಗೆ ಲಿಮಿಟೆಡ್ ಆಗಿದೆ ಅದು ಬಿಟ್ಟು ಬೇರೆ ಕಾಂಟ್ರಸೆಪ್ಟಿವ್ ಮೆಥಡ್ನ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಮೆನ್ ಸ್ಟೆರಿಲೈಸೇಷನ್ ರೇಟ್ ನೋಡಿದಾಗ ಜಸ್ಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಅಂದ್ರೆ ಇದೇನು ಪುರುಷರಿಗೆ ಸ್ಟೆರಿಲೈಸೇಷನ್ ಮಾಡ್ತಾರಲ್ಲ ಆ ರೇಟ್ ಏನಪ್ಪಾ ಅಂದ್ರೆ ಬಹಳ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ನೋಡ್ರಿ ಈಗ ಅವ್ರೇನ್ ಯೋಚನೆ ಮಾಡಿದಾರೆ ಅಂದ್ರೆ ಹೆಲ್ತ್ ಮಿನಿಸ್ಟರ್ ನಾವು ಏನ್ ಮಾಡೋಣ ಅಂದ್ರೆ ಪ್ರೈವೇಟ್ ಸೆಕ್ಟರ್ನ ಇನ್ಕ್ಲೂಡ್ ಮಾಡ್ಕೊಳಣ ಯಾಕಂದ್ರೆ ಪ್ರೈವೇಟ್ ಸೆಕ್ಟರ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ನಡೆಯೋದ್ರಲ್ಲಿ ಗರ್ಭ ನಿರೋಧಕ್ರಲ್ಲಿ ತುಂಬಾ ಮುಖ್ಯ ಪಾತ್ರವನ್ನ ವಹಿಸ್ತಾರೆ ಯಾಕಂದ್ರೆ ಅವ್ರೇನ್ ಗುಳಿಗೆಗಳನ್ನ ಕೊಡ್ತಾರಲ್ಲ ಅದೆಷ್ಟು ಪಾರ್ಟ್ ಇದೆ ಓವರ್ ಆಲ್ದು ನಲ್ವತ್ತೈದು ಪರ್ಸೆಂಟ್ ಇದ್ರೆ ಅದೇ ತರನಾಗಿ ಕಂಡಂ ಕೂಡಲ್ಲಿ ಇರ್ತಾರೆ ಎಷ್ಟಿರ್ತಾರ ನಲ್ವತ್ತು ಪರ್ಸೆಂಟ್ ಶೇರ್ ಅವ್ರದ್ದು ಇದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಪ್ರೈವೇಟ್ ಸೆಕ್ಟರ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಡಾಕ್ಯುಮೆಂಟ್ ಏನ್ ಹೇಳುತ್ತಂದ್ರೆ ಈಗಾಗಲೇ ಏನಪ್ಪಾ ಅಂದ್ರೆ ಟೀನ್ ಏಜ್ ಚೈಲ್ಡ್ ಬಿಯರಿಂಗ್ ಏನಪ್ಪ ಅಂದ್ರೆ ಜಾಸ್ತಿ ಆಗಿದೆ ಸೊ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅದೆಷ್ಟಿತ್ತಂದ್ರೆ ಈಗಾಗ್ಲೆ ಕಮ್ಮಿ ಆಗಿದೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೋರ್ ಅಲ್ಲಿ ಎಷ್ಟಿತ್ತಂದ್ರೆ ಸೆವೆನ್ ಪಾಯಿಂಟ್ ನೈನ್ ಇತ್ತು ಈಗ ಸಿಕ್ಸ್ ಪಾಯಿಂಟ್ ಏಟಿಗಾಗಿದೆ ಇನ್ನೂ ಕೂಡ ಕಮ್ಮಿ ಆಗಬೇಕು ಅಂತ ಎಸ್ಪೆಷಲಿ ನಾವೇನಪ್ಪ ಅಂದ್ರೆ ಈ ವುಮೆನ್ಸು ಮತ್ತೆ ಮ್ಯಾರಿಡ್ ಅಡೋಲ್ಟ್ಸ್ ಯಂಗ್ ವುಮೆನ್ಸ್ ನಾವು ಕನ್ಸರ್ನ್ ಮಾಡಿದಾಗ ಅದಿನ್ನೂ ಕಮ್ಮಿ ಆಗ್ಬೇಕಂತ ಅವರು ಹೇಳ್ತಾ ಇದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಬಂದು ವೈಲ್ಡ್ ಲೈಫ್ ಅಮೆಂಡ್ಮೆಂಟ್ಸ್ ಟು ಸೇವ್ ಆಂಟ್ರಪ್ರಸ್ ಫ್ರಮ್ ಹರಾಸ್ಮೆಂಟ್ ಸೊ ನೋಡ್ರಿ ಈಗೇನು ವೈಲ್ಡ್ ಲೈಫ್ ಅನಾಕ್ಟ್ಮೆಂಟ್ ತಂದಿದ್ದಾರೆ ಎನ್ವೈರಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಇದನ್ನು ತಂದಿರೋ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಯಾರು ಆಂಟ್ರಪ್ರಿನರ್ ಇದಾರೆ ಅಂದ್ರೆ ಯಾರು ಬಿಸ್ನೆಸ್ ಮೆನ್ಸ್ ಇದಾರೆ ಅಂತವ್ರ್ ಏನಪ್ಪಾ ಅಂದ್ರೆ ಹಾರಾಸ್ಮೆಂಟ್ ನ ಕಾಪಾಡಿಕೋಸ್ಕರ ಈ ಪ್ರಪೋಸಲ್ಸ್ ನ ತಗೊಂಡ್ಬಂದಿದೀವಿ ಅಂತ ಹೇಳಿದ್ದಾರೆ ಸೊ ಇದನ್ನ ಹೇಳದವ್ರು ಯಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಎನ್ವೈರನ್ಮೆಂಟ್ ಅಶ್ವಿನಿ ದುಬೆ ಅವರು ರಾಜ್ಯಸಭೆಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗೇನು ಹಳೆ ಕಾನೂನು ಇತ್ತು ಅದ್ರಲ್ಲಿ ಏನಪ್ಪ ಅಂದ್ರೆ ಇಂಪ್ರಿಸನ್ಮೆಂಟ್ ಇತ್ತು ಹರಾಸ್ಮೆಂಟ್ ಇತ್ತಲ್ಲ ಅದನ್ನ ಕಮ್ಮಿ ಮಾಡಿ ಜಸ್ಟ್ ಫೈನ್ ಹಾಕೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಕಾನೂನನ್ನ ತಗೊಂಬಂದಿದೀವಿ ಅಂತ ಹೇಳಿದಾರೆ ಸೊ ನೋಡ್ರಿ ಈ ಕಾನೂನನ್ನ ಯಾಕೆ ತಗೊಂಬಂದ್ರಪ್ಪ ಅಂದ್ರೆ ಈ ಸಿಟಿಸನ್ಸ್ ನಾಗರಿಕ ಮತ್ತೆ ಆಂಪ್ರಡ ಇದಾರಾ ಇವರಿಗೆ ಹೆರಸ್ಮೆಂಟ್ ಹಾಕಿತ್ತು ಅದನ್ನ ತಪ್ಪಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಸಣ್ಣ ಸಣ್ಣ ಏನಾದ್ರೂ ಮಿಸ್ಟೇಕ್ ಮಾಡಿರ್ತಾರೆ ಅದಕ್ಕೋಸ್ಕರ ಏನ ಹರಾಸ್ಮೆಂಟ್ ಹಾಕಿತ್ತಲ್ಲ ಅದನ್ನ ತಪ್ಪಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಕಾನೂನನ್ನ ತಂದಿದೀವಿ ಅಂತ ಹೇಳಿದಾರೆ ಸೊ ನೋಡ್ರಿ ಇಂತ ಆಬ್ಸೆನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಈ ತರದ ಕಾನೂನು ಇಲ್ಲದೆ ಇರೋದಕ್ಕೆ ಏನಪ್ಪಾ ಅಂದ್ರೆ ಕೋರ್ಟ್ ಅಲ್ಲಿ ಕೇಸಸ್ ಕೂಡ ಜಾಸ್ತಿ ಆಗಿದೆ ಆ ಜುಡಿಷಿಯಲ್ ಬರ್ಡನ್ ಅನ್ನು ಕಮ್ಮಿ ಮಾಡದಕ್ಕೋಸ್ಕರನು ಕೂಡ ಏನಪ್ಪ ಅಂದ್ರೆ ಈ ತರದ ಕೇಸ್ ಗಳನ್ನ ತಗೊಂಡ್ಬಂದಿದೀವಿ ಅಂತ ಹೇಳಿದಾರೆ ಇದ್ರ ಜೊತೆಗೆ ನೋಡ್ರಿ ಈ ತಿಂಗಳ ಅಂದ್ರೆ ಜುಲೈ ಅಲ್ಲಿ ಅರ್ಲಿಯರ್ ದಿಸ್ ಮಂತ್ ಅಂದ್ರೆ ಜುಲೈ ಮೊದಲ ವಾರದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಅಮೆಂಡ್ಮೆಂಟ್ ಅನ್ನ ಪ್ರೊಟೆಕ್ ಪ್ರಪೋಸ್ ಮಾಡಿದ್ರೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಎನ್ವರಾಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಎನ್ವೈರಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನ ಜಾರಿಗೆ ತಗೊಂಬಂದಿದ್ರು ಇದ್ರೊಳಗೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಸಣ್ಣ ಪುಟ್ಟಗಳ ತಪ್ಪು ಮಾಡಿದ್ರೆ ಅಂತವ್ರಿಗೆ ಜೈಲಿಗೆ ಹಾಕ್ತಿದ್ರಲ್ಲ ಮಾಡ್ತಾರೆ ಅಂದ್ರೆ ಜಸ್ಟ್ ಫೈನ್ ಹಾಕ್ತಾರೆ ಬಟ್ ಈ ಫೈಲ್ ಈ ಫೈನ್ ಏನಿದೆಯಲ್ಲ ತುಂಬಾ ಜಾಸ್ತಿ ಇರುತ್ತೆ ಎಷ್ಟು ಜಾಸ್ತಿ ಇರುತ್ತಪ್ಪ ಅಂದ್ರೆ ಆ ಹಳೆ ಫೈನ್ ಐದನೂರು ಟೈಮ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಏನಪ್ಪ ಅಂದ್ರೆ ಅಂತವ್ರಿಗೆ ಜೈಲ್ ಟೈಮ್ ಇರಲ್ಲ ಅಂದ್ರೆ ಇಂಪ್ರಿಸನ್ಮೆಂಟ್ ಇರಲ್ಲ ಜಸ್ಟ್ ಫೈನ್ ಇರುತ್ತೆ ಅದು ಕೂಡ ಏನಪ್ಪ ಅಂದ್ರೆ ಐದನೂರು ಟೈಮ್ ಜಾಸ್ತಿ ಇರುವಂತ ಫೈನ್ ಅನ್ನ ಹಾಕ್ತಿದ್ದಾರೆ ಯಾವ್ದಕ್ಕಪ್ಪ ಅಂದ್ರೆ ಯಾವ್ದಾದ್ರು ಮೈನರ್ ಇಂಜುರಿ ಮಾಡಿದ್ರೆ ಇನ್ ಕೇಸ್ ಅವ್ರೇನಾದ್ರು ನೋಡ್ರಿ ಗ್ರೇವ್ ಇಂಜುರಿ ಅಥವಾ ಲೈಫ್ನ ಕಳೆದ್ರು ಅಂದ್ರೆ ಅಂದ್ರೆ ಯಾರಾದ್ರೂ ಯಾವ್ದಾದ್ರು ಪ್ರಾಣಿನ ಅಹ್ ಸಾಯ್ ಹೊಡೆದ್ರು ಅಥವಾ ಕೊಲೆ ಮಾಡಿದ್ರು ಅಂತ ಟೈಮಲ್ಲಿ ಏನಪ್ಪಾ ಅಂದ್ರೆ ಅವ್ರಿಗೆ ಜೈಲ್ ಟರ್ಮ್ ಇದೆ ಸಣ್ಣ ಪುಟ್ಟ ಮೈನರ್ ಇನ್ಸಿಡೆಂಟ್ಸ್ ಆದ್ರೆ ಅವ್ರಿಗೆ ಫೈನ್ ಮಾತ್ರ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಹಳೆ ಆಕ್ಟ್ ಏನ್ ಹೇಳ್ತಿತ್ತಪ್ಪ ಅಂದ್ರೆ ಈ ಯಾರಾದ್ರೂ ತಪ್ಪು ಮಾಡಿದ್ರೆ ಅಂತವ್ರಿಗೆ ಏನಪ್ಪ ಅಂದ್ರೆ ಐದು ವರ್ಷ ಜೈಲ್ ಶಿಕ್ಷೆ ಆಗ್ಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಲಕ್ಷ ಏನ್ ಮಾಡ್ಬೇಕಂದ್ರೆ ಅವರು ಫೈನ್ ಕಟ್ಬೇಕು ಅಥವಾ ಎರಡನ್ನೂ ಕೂಡ ಮಾಡ್ಬೇಕಂತ ಹೇಳಿದ್ರು ಆಮೇಲೆ ನೋಡ್ರಿ ಈ ವಯಲೇಷನ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಪ್ರತಿ ದಿನ ಅವ್ರಿಗೆ ಏನಪ್ಪ ಅಂದ್ರೆ ಸಾವಿರ ಫೈನ್ ಅನ್ನ ಹಾಕ್ತಾರೆ ಅಂತ ಹೇಳಿದ್ದಾರೆ ಆಮೇಲೆ ಈ ಜೈಲ್ ಟರ್ಮ್ ಇದೆಯಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಐದು ಏಳು ವರ್ಷದವರು ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಎನ್ವರಾಮರ್ ಗೆ ಕೆಲವೊಂದಿಷ್ಟು ಸಜೆಷನ್ಸ್ ಬಂದು ಈ ಸಣ್ಣ ಸಣ್ಣ ಕೇಸಸ್ ಗೆಲ್ಲ ನೀವು ಕ್ರಿಮಿನಲೈಸೇಷನ್ ಮಾಡಿಸೋದನ್ನ ನಿಲ್ಲಿಸಿ ಡಿಕ್ರಿಮಿನಲೈಸೇಷನ್ ಮಾಡ್ರಿ ಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳಿದ್ರು ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಸಜೆಷನ್ ಅನ್ನ ತಗೊಂಡಿದ್ದಾರೆ ಜೊತೆಗೆ ನೋಡ್ರಿ ಒಂದು ಅನಾಲಿಸಿಸ್ ಬಂದಿದೆ ಯಾರು ಕಂಡಕ್ಟ್ ಮಾಡಿದ್ರಪ್ಪ ಅಂದ್ರೆ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವೈರ್ಮೆಂಟ್ ಅವರು ಈ ಅನಾಲಿಸ್ ಕಂಡಕ್ಟ್ ಮಾಡಿದ್ದಾರೆ ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಒಂದು ಭಾರತದಲ್ಲಿರುವ ಕೋರ್ಟ್ ಎನ್ವಿರೊಮೆಂಟ್ ರಿಲೇಟೆಡ್ ವೈಲೇಷನ್ ನ ಕ್ಲಿಯರ್ ಮಾಡಕ್ಕೆ ಎಷ್ಟು ವರ್ಷ ತಗೊಳತಪ್ಪ ಅಂದ್ರೆ ಮೂವತ್ ವರ್ಷ ತಗೊಳುತ್ತೆ ಅಂದ್ರೆ ಒಂದು ಎನ್ವಿರೊಮೆಂಟ್ ರಿಲೇಟೆಡ್ ಕೇಸ್ ಬಂದ್ರೆ ಆ ಕೇಸನ್ನ ಕ್ಲಿಯರ್ ಆಗಿ ಅವ್ರಿಗೆ ಎಷ್ಟು ಸಮಯ ತಗೊತ್ಕೊಳ್ತಾರಪ್ಪ ಅಂದ್ರೆ ಮೂವತ್ತ್ ವರ್ಷ ಸಮಯವನ್ನ ತೆಗೆದುಕೊಳ್ತಾರೆ ಸೊ ನೋಡ್ರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಟೋಟಲ್ ಎಷ್ಟು ಕೇಸ್ ಇದ್ವಪ್ಪ ಅಂದ್ರೆ ನಲವತ್ತೈದು ಸಾವಿರ ಕೇಸ್ ಇದ್ದು ಅಡಿಷನಲ್ ಏನಾಯ್ತಪ್ಪ ಅಂದ್ರೆ ಮತ್ತೆ ಮೂವತ್ತೈದು ಸಾವಿರ ಕೇಸ್ ಜಾಸ್ತಿ ಆಗಿದ್ದಾವೆ ಸೊ ಇದರಿಂದ ಬರ್ಡನ್ ಎಷ್ಟಾಯ್ತಪ್ಪ ಅಂದ್ರೆ ಎಂಬತ್ ಸಾವಿರ ಕೇಸ್ ಆಯ್ತು ಸೊ ನಾವು ಒಂದ್ ಕೇಸನ್ನ ಕ್ಲಿಯರ್ ಮಾಡಕ್ ಮೂವತ್ ಮೂರು ವರ್ಷ ತಗೊಂಡ್ರೆ ಇನ್ ಎಂಬತ್ತು ಸಾವಿರ ಕೇಸ್ ಕ್ಲಿಯರ್ ಮಾಡಕ್ ಎಷ್ಟು ವರ್ಷ ತಗೋಬಹುದು ನೀವೇ ಯೋಚನೆ ಮಾಡ್ರಿ ಇದ್ರ ಜೊತೆಗೆ ನೋಡ್ರಿ ಈ ನೈಂಟಿ ಪರ್ಸೆಂಟ್ ಕೇಸಸ್ ಇದಾವಲ್ಲ ಇವ್ ಯಾವ್ದಕ್ ಇದಾವಪ್ಪ ಅಂದ್ರೆ ಟ್ರಯಲ್ ಅಲ್ಲೇ ಇದಾವೆ ಜೊತೆಗೆ ಏನಪ್ಪಾ ಅಂದ್ರೆ ಇವೇನಪ್ಪ ಅಂದ್ರೆ ಐದು ಏನ್ ಏಳು ಎನ್ವೈರ್ಮೆಂಟಲ್ ಲಾಸ್ ಇದಾವಲ್ಲ ಅಂದ್ರೆ ಏಳು ಈ ವಾತಾವರಣದ ಕಾನೂನುಗಳಿದ್ವಲ್ಲ ಅದರಲ್ಲಿ ಐದು ಕಾನೂನುಗಳ ಮೇಲೆ ಈ ತೊಂಬತ್ತು ಪರ್ಸೆಂಟ್ ಕೇಸಸ್ ಇದಾವೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಈ ಕೇಸಸ್ ಅನ್ನು ಕಮ್ಮಿ ಮಾಡೋದು ಜೊತೆಗೆ ಏನಪ್ಪಾ ಅಂದ್ರೆ ಈ ಆಂಧ್ರಪ್ರದೇಶ ಕಾಪಾಡೋದಕ್ಕೋಸ್ಕರ ಈ ಅಮೆಂಡ್ಮೆಂಟ್ ಅನ್ನ ತಗೊಂಡ್ಬಂದಿದೀನಿ ಅಂತ ಅವರು ಹೇಳಿದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಏನಪ್ಪಾ ಅಂದ್ರೆ ಈ ಎಸ್ ಎನ್ ಎಲ್ ಗೆ ಇತ್ತೀಚೆಗೆ ಒಂದಿಷ್ಟು ಕ್ಯಾಪಿಟಲ್ ಇನ್ಫ್ಯೂಷನ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಸೊ ನೋಡಿ ರಿವೈವಿಂಗ್ ಬಿ ಎಸ್ ಎಲ್ ಇನ್ ಕಾಂಪಿಟೇಟಿವ್ ಟೆಲಿಕಾಮ್ ಮಾರ್ಕೆಟ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅಂದ್ರೆ ಈ ಎಸ್ ಎನ್ ಎಲ್ ಹೆಂಗೆ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗುತ್ತೆ ವಿಲ್ ದ ಇನ್ಫ್ಯೂಷನ್ ಆಫ್ ಫ್ರೆಶ್ ಕ್ಯಾಪಿಟಲ್ ಇನ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಬಿ ಎನ್ಎಫ್ ಟು ಲಿಫ್ಟ್ ಇಸ್ಟ್ ಸಾಜಿಂಗ್ ಫಾರ್ಚೂನ್ಸ್ ಅಂದ್ರೆ ಈಗೇನ್ ಹೊಸದಾಗಿ ಕ್ಯಾಪಿಟಲ್ ಏನ್ ಇನ್ಫ್ಯೂಸ್ ಮಾಡಿದ್ರಲ್ಲ ಸೆಂಟ್ರಲ್ ಗವರ್ಮೆಂಟ್ ಅದರಿಂದ ಏನಪ್ಪ ಅಂದ್ರೆ ಈಗೇನ್ ಲಾಸ್ ಆಗ್ತಿದೆಯಲ್ಲ ಅದನ್ನ ಕಡಿಮೆ ಮಾಡಬಹುದು ಅಂತ ಕೇಳ್ತಿದ್ದಾರೆ ಸೊ ನೋಡ್ರಿ ಯೂನಿಯನ್ ಕ್ಯಾಬಿನೆಟ್ ಏನಿದೆಯಲ್ಲಪ್ಪ ವೆನೆಸ್ ಡೇ ಏನ್ ಮಾಡಿದಾರೆ ಅಂದ್ರೆ ಅಪ್ರೂವಲ್ ಮಾಡಿದಾರೆ ಯಾವ್ದಕ್ ಅಂದ್ರೆ ಎಸ್ ಎನ್ ಎಲ್ ಗೆ ರಿವೈವಲ್ ಪ್ಯಾಕೇಜ್ ಅಂತ ಹೇಳಿ ಎಷ್ಟು ಅಪ್ರೂವಲ್ ಸಿಕ್ಸ್ ಫೋರ್ ಲ್ಯಾಕ್ ರೋರ್ ಅನ್ನ ಅಪ್ರೂವ್ ಮಾಡಿದ್ದಾರೆ ಇದೇನಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಆದ್ಮೇಲೆ ದೊಡ್ಡ ಪ್ಯಾಕೇಜ್ ಯಾವ್ದಕ್ಕೋಸ್ಕರ ಅಂದ್ರೆ ಎಸ್ ಎನ್ ಎಲ್ ಇನ್ನು ಕೂಡ ಅಪ್ಲಿಫ್ಟ್ ಮಾಡಕ್ಕೆ ಇದು ನೆಕ್ಸ್ಟ್ ನಾಲ್ಕು ವರ್ಷದವರೆಗೂ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಹೊಸ ಪ್ಲಾಟ್ಫಾರ್ಮ್ ಇದೆಯಲ್ಲ ಅಥವಾ ಹೊಸ ಪ್ಯಾಕೇಜ್ ಅಲ್ಲಿ ಏನಪ್ಪಾ ಅಂದ್ರೆ ಮೂರು ಮೆಜರ್ಸ್ ಅನ್ನ ತಗೋತಿದ್ದಾರೆ ಇಂಪಾರ್ಟೆಂಟ್ ಆಗಿ ಯಾವ್ಯಾವ ಮೂರು ಮೆಜರ್ಸ್ ಅಪ್ಪ ಅಂದ್ರೆ ಸೊ ನೋಡ್ರಿ ಫಸ್ಟ್ ಮೆಜರ್ ಏನಿದೆಯಪ್ಪ ಅಂದ್ರೆ ಫಸ್ಟ್ ಏನ್ ಮಾಡೋದಂದ್ರೆ ಈ ಸಿಸ್ಟಮ್ ಏನ್ ಮಾಡೋದಂದ್ರೆ ಫ್ರೆಶ್ ಕ್ಯಾಪಿಟಲ್ಸ್ ಅನ್ನ ಇನ್ಫ್ಯೂಸ್ ಮಾಡೋದಂದ್ರೆ ಹೊಸದಾಗಿ ಹಣವನ್ನ ಬಿಡುಗಡೆ ಮಾಡೋದು ಅಥವಾ ಕ್ಯಾಪಿಟಲ್ ಅನ್ನ ಕೊಡೋದು ಜೊತೆಗೆ ಏನಪ್ಪಾ ಅಂದ್ರೆ ಈ ಸ್ಟೇಟ್ ಓಂಡ್ ಆಪರೇಟರ್ ಸರ್ವಿಸ್ ಇದೆಯಲ್ಲ ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಅಪ್ಗ್ರೇಡ್ ಮಾಡೋದು ಅಂತ ಹೇಳ್ತಿದ್ದಾರೆ ಸೊ ಈಗ ಏನು ಸ್ಟೇಟ್ ರೋಂಡ್ ಆಪರೇಟರ್ ಸರ್ವಿಸ್ ಇದೆಯಲ್ಲ ಅದನ್ನ ಅಪರೇಟ್ ಮಾಡೋದು ಜೊತೆಗೆ ಈ ಬ್ಯಾಲೆನ್ಸ್ ಶೀಟ್ ಏನಿದೆಯಲ್ಲ ಇದೆಯಲ್ಲ ಅದನ್ನು ಕೂಡ ಜಾಸ್ತಿ ಸ್ಟ್ರೆಂತ್ ಮಾಡೋದು ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಬಿಟ್ ಜಾಸ್ತಿ ಇದೆ ಕ್ರೆಡಿಟ್ ಗಿಂತ ಅದನ್ನು ಕೂಡ ಚೆನ್ನಾಗಿ ಮಾಡೋದು ಆಮೇಲೆ ಏನಪ್ಪ ಅಂದ್ರೆ ಇವ್ರದೇನ್ ಫೈಬರ್ ನೆಟ್ವರ್ಕ್ ಇದೆಯಲ್ಲ ಅದನ್ನ ಇನ್ನು ಕೂಡ ಏನಪ್ಪ ಅಂದ್ರೆ ಚೆನ್ನಾಗಿ ಕನೆಕ್ಟಿವಿಟಿ ಕೊಡೋದು ಸೊ ತರ ಫೈಬರ್ ಕನೆಕ್ಟಿವಿಟಿ ಚೆನ್ನಾಗಿ ಮಾಡೋದಂದ್ರೆ ಈಗಿರುವ ಭಾರತ್ ಬ್ರಾಡ್ ಬ್ಯಾಂಡ್ ನಿಗಮ್ ಲಿಮಿಟೆಡ್ ಜೊತೆಗೆ ಎಸ್ ಎನ್ ಎಲ್ ನ ಮರ್ಜ್ ಮಾಡೋದು ಅಥವಾ ಬಿ ಎಸ್ ಎನ್ ಎಲ್ ಜೊತೆಗೆ ಏನಪ್ಪಾ ಅಂದ್ರೆ ಭಾರತ್ ಬ್ರಾಡ್ಬ್ಯಾಂಡ್ ಬ್ರಾಡ್ ಬ್ಯಾಂಡ್ ನಿಗಮ್ ಲಿಮಿಟೆಡ್ ಇದೆಲ್ಲ ಅದನ್ನ ಮರ್ಜ್ ಮಾಡೋದು ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಅವ್ರದ್ದು ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಬಿ ಎಸ್ ಎನ್ ಎಲ್ ಕೂಡ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ಇದೇನಿದೆಯಲ್ಲ ಇದು ಎಲ್ಲಿವರೆಗೂ ಇರುತ್ತಪ್ಪ ಅಂದ್ರೆ ಇನ್ನು ನಾಲ್ಕು ವರ್ಷದವರೆಗೂ ಇರುತ್ತೆ ಸೊ ಈ ನಾಲ್ಕು ವರ್ಷದಲ್ಲಿ ಏನಾಗುತ್ತೆ ಅಂದ್ರೆ ಬಿ ಎಸ್ ಎನ್ ಎಲ್ ಒಂದು ಪ್ರಾಫಿಟ್ ಮೇಕಿಂಗ್ ಏಜೆನ್ಸಿ ಆಗುತ್ತೆ ಯಾವ ಟೈಮ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಏನಾಗುತ್ತೆ ಅಂದ್ರೆ ಪ್ರಾಫಿಟ್ ಮೇಕಿಂಗ್ ಏಜೆನ್ಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಎಸ್ ಎನ್ ಎಲ್ ನ ಅಪ್ಸ್ಕೇಲ್ ಮಾಡೋದಕ್ಕೋಸ್ಕರ ಏನ್ ಅಂದ್ರೆ ಅವರೊಂದು ಸ್ಪೆಕ್ಟ್ರಮ್ ನ ಅಲೋಕೇಟ್ ಮಾಡಿದ್ದಾರೆ ಯಾವ್ದಂದ್ರೆ ನೈನ್ ಹಂಡ್ರೆಡ್ ಬಾರ್ ಏಟೀನ್ ಹಂಡ್ರೆಡ್ ಎಂ ಹೆಡ್ಜ್ ಮೆಗಾ ಹರ್ಡ್ಜ್ ಬ್ಯಾಂಡ್ ಅನ್ನ ಅಲೋಕೇಟ್ ಮಾಡಿದ್ದಾರೆ ಇದಕ್ಕೋಸ್ಕರ ಎಷ್ಟು ಇನ್ಫ್ಯೂಷನ್ ಮಾಡಿದಾರು ಸಾವಿರದ ಒಂಬೈನೂರ ತೊಂಬತ್ ಮೂರು ಕೋಟಿಯನ್ನ ಇಕ್ವಿಟಿ ಇನ್ಫ್ಯೂಷನ್ಸ್ ಮೂಲಕ ಕೊಟ್ಟಿದ್ದಾರೆ ಸೊ ನೋಡ್ರಿ ಹಾಗಾದ್ರೆ ಈ ಸ್ಪೆಕ್ಟ್ರಮ್ ಅಂದ್ರೆ ಏನು ಸ್ಪೆಕ್ಟ್ರಮ್ ಅಂದ್ರೆ ಏನಪ್ಪ ಅಂದ್ರೆ ಸೊ ನೋಡ್ರಿ ಇದೇನಪ್ಪ ಅಂದ್ರೆ ಇನ್ವಿಸಿಬಲ್ ರೇಡಿಯೋ ಫ್ರೀಕ್ವೆನ್ಸಿ ಇರುತ್ತೆ ಅವೇನ್ ಮಾಡ್ತವೆ ಅಂದ್ರೆ ವೈರ್ಲೆಸ್ ಸಿಗ್ನಲ್ಸ್ ನ ತಗೊಂಡೋಗಿ ಫೋನ್ ಕಾಲ್ಸ್ ಇಂಟರ್ನೆಟ್ ಗೆ ಅನುಕೂಲ ಮಾಡ್ಕೊಡ್ತವೆ ಅಂದ್ರೆ ಈಗ ಇಷ್ಟು ಮೆಗಾ ಫ್ರೀಕ್ವೆನ್ಸಿ ಕೊಡ್ತಿರ್ ಅದ್ರ ಮೇಲೆ ಎಷ್ಟು ಅವ್ರದ್ದು ಬ್ಯಾಂಡ್ ಇರುತ್ತೆ ಅಂತ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಒನ್ ಜಿ ಟೂ ಜಿ ತ್ರೀ ಜಿ ಫೋರ್ ಜಿ ಯೂಸ್ ಮಾಡ್ಬೇಕಾರೆ ಟೂ ಜಿ ಇದ್ದಾಗ ನಮ್ಮ ಇಂಟರ್ನೆಟ್ ಕನೆಕ್ಷನ್ ಬಹಳ ಸಣ್ಣದಾಗಿತ್ತು ಯಾಕಂದ್ರೆ ಸ್ಪೆಕ್ಟ್ರಮ್ ಅಲೋಕೇಶನ್ ಕಮ್ಮಿ ಇತ್ತು ಅವಾಗ ಏನಾಕೈತಪ್ಪ ಅಂದ್ರೆ ಡಾಟಾ ಸ್ಪೀಡ್ ಕಮ್ಮಿ ಇರ್ತಿತ್ತು ಇವಾಗ ಫೋರ್ ಜಿ ಸ್ಪೀಡ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಹಂಡ್ರೆಡ್ ಎಂ ಬಿ ಪರ್ ಸೆಕೆಂಡ್ ಸ್ಪೀಡ್ ಅನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಅಲ್ಲಿ ಡಾಟಾ ವಿಡ್ತೇನೆ ಇರುತ್ತೆ ಅಥವಾ ಈ ಸ್ಪೆಕ್ಟ್ರಮ್ ರೇನೇಜ್ ಇರುತ್ತೆ ಅದು ಜಾಸ್ತಿ ಇರುತ್ತೆ ಸೊ ಈಗೇನು ಇವ್ರಿಗೆ ನೈನ್ ಹಂಡ್ರೆಡ್ ಬೈ ಏಟೀನ್ ಹಂಡ್ರೆಡ್ ಮೆಗಾ ಹಾಡ್ ಸ್ಪೆಕ್ಟ್ರಂ ಕೊಡ್ತಿದಾರಲ್ಲ ಇದರಿಂದ ಏನಾಗತ್ತಪ್ಪ ಅಂದ್ರೆ ಬಿ ಎಸ್ ಎನ್ ಎಲ್ ಇಂಟರ್ನೆಟ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೋಡ್ರಿ ಬಿ ಎಸ್ ಎನ್ ಎಲ್ ಇಂಟರ್ನೆಟ್ ಕನೆಕ್ಟಿವಿಟಿ ಜೊತೆ ಕಾಲ್ಸ್ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಅದರಿಂದ ಏನಪ್ಪಾ ಅಂದ್ರೆ ಅವರು ಹೈ ಸ್ಪೀಡ್ ನೆಟ್ವರ್ಕ್ ಅನ್ನ ಕೊಡ್ಬಹುದು ಸೊ ಇದರಿಂದ ಏನಪ್ಪಾ ಅಂದ್ರೆ ಯೂಸರ್ಸ್ ಜಾಸ್ತಿ ಕೂಡ ಅಟ್ರಾಕ್ಟ್ ಆಗ್ತಾರೆ ಆಮೇಲೆ ಏನಪ್ಪ ಅಂದ್ರೆ ನೆಟ್ವರ್ಕ್ ಹಿಂಗೇನಿದೆಯಲ್ಲ ಇದೆಯಲ್ಲ ಅದನ್ನು ಕೂಡ ಜಾಸ್ತಿ ಮಾಡ್ಬೋದು ಅಂತ ಹೇಳಿದ್ದಾರೆ ಮೋರ್ ಇಂಪಾರ್ಟೆಂಟ್ಲಿ ಅಂದ್ರೆ ಈ ಹಳ್ಳಿಗಳಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ತುಂಬಾ ಕಮ್ಮಿ ಇರ್ತವೆ ಸೊ ಅಂತಲ್ಲಿ ಕೂಡ ಇವ್ರು ಏನ್ ಮಾಡ್ಬೋದು ಅಂದ್ರೆ ಎಕ್ಸ್ಪಾಂಡ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದನ್ನ ಬಿಟ್ಟು ನೆಕ್ಸ್ಟ್ ಪರ್ಸ್ಯೂ ಮಾಡ್ಬೇಕಂದ್ರೆ ಸೋಷಿಯಲ್ ಗೋಸ್ಕರ ಏನಪ್ಪಾ ಅಂದ್ರೆ ಆಲ್ರೆಡಿ ಅದಕ್ಕೋಸ್ಕರ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಎಂಬತ್ತು ಕೋಟಿನ ಕೊಟ್ಟಿದ್ದಾರೆ ಏನ್ ಆಪರೇಷನಲ್ ವಯಾಬಿಲಿಟಿ ಗ್ಯಾಪ್ ಇದೆಯಲ್ಲ ಅದನ್ನ ಗ್ಯಾಪ್ ಅನ್ನ ತುಂಬೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಹದಿಮೂರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಇದರಿಂದ ಏನಾಗತ್ತಪ್ಪ ಅಂದ್ರೆ ಈ ರೂರಲ್ ವೈರ್ ಲೈನ್ ಆಪರೇಷನ್ ಕೂಡ ಜಾಸ್ತಿ ತುಂಬಾ ಚೆನ್ನಾಗಾಗುತ್ತೆ ಅಂತ ಅವರು ಹೇಳಿದ್ದಾರೆ ಸೊ ನೋಡ್ರಿ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಗೌರ್ಮೆಂಟ್ ಅಡಿಷನಲ್ ಎಷ್ಟು ಕೊಡುತ್ತೆ ಅಂದ್ರೆ ನಲವತ್ ಸಾವಿರ ಕೋಟಿಯಿಂದ ಒಂದು ಲಕ್ಷ ಐವತ್ ಸಾವಿರ ಕೋಟಿ ಕೊಡುತ್ತೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಸೊ ಹಾಗಾದ್ರೆ ಏನಿದು ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲ ಅಂದ್ರೆ ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ನಾವು ಆರ್ ಗ್ರಾಸ್ ರೆವೆನ್ಯೂ ಅಂದ್ರೆ ಏನಪ್ಪ ಅಂದ್ರೆ ಇದೊಂದು ಫೀ ಮೆಕಾನಿಸಂ ಅಂದ್ರೆ ಪ್ರತಿ ವರ್ಷ ಗೌರ್ಮೆಂಟ್ ನಮ್ಗೆ ಏನ್ ಸ್ಪೆಕ್ಟ್ರಮ್ ಕೊಡುತ್ತೆ ಮತ್ತೆ ಸ್ಪೆಕ್ಟ್ರಮ್ ಯೂಸೇಜ್ ನಾವು ಎಷ್ಟ್ ಮಾಡ್ತೀವಿ ಮತ್ತೆ ಅದಕ್ಕೆ ಎಷ್ಟು ಲೈಸೆನ್ಸ್ ಯೂಸಿಂಗ್ ಲೈಸೆನ್ಸ್ ಯೂಸೇಜ್ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಡ್ಜಸ್ಟೇಬಲ್ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಸೊ ನೋಡ್ರಿ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಅಂದ್ರೆ ಇದೊಂದು ಫೀ ಮೆಕ್ಯಾನಿಸಮ್ ಯಾವ್ದಕ್ ನಾವು ಕೊಡ್ತೀವಿ ಅಂದ್ರೆ ನಮ್ಗೆ ಏನ್ ಗೌರ್ಮೆಂಟ್ ಪ್ರತಿ ವರ್ಷ ಸ್ಪೆಕ್ಟ್ರಮ್ ಯೂಸ್ ಕೊಟ್ಟಿರ್ತಾರಲ್ಲ ಆ ಸ್ಪೆಕ್ಟ್ರಮ್ ಯೂಸೇಜ್ ಚಾರ್ಜ್ ಮತ್ತೆ ಲೈಸೆನ್ಸ್ ಚಾರ್ಜ್ ಸೇರಿ ನಾವ್ ಏನಂತ ಕರಿತೀವಿ ಅಂದ್ರೆ ಎಜಿಆರ್ ಅಂತ ಕರಿತೀವಿ ಸೊ ನೋಡ್ರಿ ಹಾಗಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ಯಾಕೇಜಲ್ಲಿ ಏನಿತ್ತಪ್ಪ ಅಂದ್ರೆ ಸೊ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರ ಪ್ಯಾಕೇಜ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಮಹಾನಗರ ಟೆಲಿಕಾಮ್ ನಿಗಮ್ ಲಿಮಿಟೆಡ್ ಇದೆಯಲ್ಲ ಅದನ್ನ ಬಿ ಎಸ್ ಎನ್ ಎಲ್ ಜೊತೆಗೆ ಮರ್ಜಿ ಮಾಡೋಣ ಯಾಕಂದ್ರೆ ಬಿ ಎಸ್ ಎನ್ ಎಲ್ ಏನ್ ಪಾಪ್ಯುಲೇಷನ್ ಇದೆ ಅವ್ರೆಲ್ಲಿದ್ದಾರಪ್ಪ ಅಂದ್ರೆ ರೂರಲ್ ಏರಿಯಾದಲ್ಲಿ ಅಂದ್ರೆ ಈ ಹಳ್ಳಿಗಳಲ್ಲಿ ಇದಾರೆ ಅದೇ ತಾರಕ್ಕೆ ಮಹಾನಗರ ಟೆಲಿಕಾಮ್ ಲಿಮಿಟೆಡ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಮೆಟ್ರೋ ಸಿಟೀಸ್ ಅಲ್ಲಿ ಇದೆ ಲೈಕ್ ಮುಂಬೈ ಮತ್ತೆ ಡೆಲ್ಲಿ ಇದೆ ಇದನ್ನ ಕಂಬೈನ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಗೆ ರೂರಲ್ ಮತ್ತೆ ಅರ್ಬನ್ ಏರಿಯಾ ಅಂದ್ರೆ ಹಳ್ಳಿಗಳು ಮತ್ತೆ ಶಹರಗಳಲ್ಲಿ ಸಿಗೋದ್ರಿಂದ ಪ್ಯಾನ್ ಇಂಡಿಯಾ ಫುಡ್ ಪ್ರಿಂಟ್ ಸಿಗುತ್ತೆ ಅಂತ ಹೇಳಿದ್ರು ಬಟ್ ಏನಾಯ್ತಪ್ಪ ಅಂದ್ರೆ ಈ ಎಂ ಟಿ ಎನ್ ಎಲ್ ಜೊತೆ ಎಂಟಿ ಎನ್ ಎಲ್ ಜೊತೆಗೆ ಬಿ ಎಸ್ ಎನ್ ಎಲ್ ನ ಮರ್ಜ್ ಮಾಡ್ಬೇಕಂದ್ರೆ ಟಿ ಎನ್ ಎಲ್ ಡೆಪ್ಟ್ ಇತ್ತಲ್ಲ ಅದು ಕೂಡ ಜಾಸ್ತಿ ಆಗಿರೋದ್ರಿಂದ ಅವ್ರ ಸಾಲ ಜಾಸ್ತಿ ಇರೋದ್ರಿಂದ ಮರ್ಜರ್ನ ಮಾಡಲಿಲ್ಲ ಅದಕ್ಕೋಸ್ಕರ ಈ ಆಪರೇಷನಲ್ ಕಾಸ್ಟ್ ನ ಯೂಸ್ ಮಾಡೋದಕ್ಕೋಸ್ಕರ ಜೊತೆಗೆ ನೋಡ್ರಿ ಏನಪ್ಪ ಅಂದ್ರೆ ಈ ಆಪರೇಷನ್ ಕಾರ್ಡ್ ಜೊತೆಗೆ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ಇನ್ಫ್ಯೂಷನ್ಸ್ ಮಾಡಿದೆ ಏನಾದರೂ ಮರ್ಜರ್ ಮಾಡಿದ್ರೆ ಇಬ್ರು ಕೂಡ ಸಮಸ್ಯೆ ಅಂತ ಎಷ್ಟು ಕೋಟಿ ಕೊಡ್ತಿದೆ ಅಂದ್ರೆ ಗವರ್ಮೆಂಟ್ ಈಗ ಇಪ್ಪತ್ತು ಸಾವಿರದ ನೂರ ನಲ್ವತ್ತು ಕೋಟಿನ ಕೊಡ್ತಿದೆ ಸೊ ಈ ಪ್ಯಾಕೇಜ್ ಇಂದ ಏನಪ್ಪಾ ಅಂದ್ರೆ ಟಿ ಎನ್ ಎಲ್ ಮತ್ತೆ ಬಿ ಎಸ್ ಎನ್ ಎಲ್ ಕಂಬೈನ್ ಆಗಿ ಕೆಲಸ ಮಾಡೋದ್ರಿಂದ ಆಲ್ ಓವರ್ ಇಂಡಿಯಾ ಏನಪ್ಪಾ ಅಂದ್ರೆ ನೆಟ್ವರ್ಕಿಂಗ್ ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈಗ ಬಿ ಎಸ್ ಎನ್ ಎಲ್ ಅದು ಪೀರ್ ಅಂದ್ರೆ ಅವರ ಕಾಂಪಿಟೇಟಿವ್ ಜೊತೆ ಕಂಪಾರಿಸನ್ ಮಾಡಿದ್ರೆ ಯಾವ ತರ ಇದೆ ಕಾಂಪಿಟೇಷನ್ ಅಲ್ಲಿ ಅಂತಂದ್ರೆ ಇದನ್ನ ಕಂಪೇರಿ ಮಾಡೋಕೆ ನಾವು ಒಂದು ಯೂನಿಟ್ ಅನ್ನ ಯೂಸ್ ಮಾಡ್ತೀವಿ ಏನಪ್ಪಾ ಅಂದ್ರೆ ಎ ಆರ್ ಪಿ ಯು ಅವರೇಜ್ ರೆವೆನ್ಯೂ ಪರ್ ಯೂಸರ್ ಅಂತ ಇದಕ್ಕೆ ಕರಿತೀವಿ ಸೊ ನೋಡ್ರಿ ಬಿ ಎಸ್ ಎನ್ ಎಲ್ ಸೆಕ್ಟರ್ ಡ್ಯೂಟೀಸ್ ಇದೆಯಲ್ಲ ಏನೇ ಕ್ಯಾಪಿಟಲ್ ಅಸೆಸ್ಟ್ ಮೇಲೆ ಲಾಸ್ ಆದ್ರೂ ಕೂಡ ಅದನ್ನ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ನಲ್ ಅಕ್ಯೂರಲ್ಸ್ ಮೇಲೆ ಮಾತ್ರ ಯೂಸ್ ಮಾಡ್ತಾರೆ ಸೊ ಅಕ್ಯೂರಲ್ಸ್ ಅಂದ್ರೆ ಇದೊಂದು ಅಕೌಂಟಿಂಗ್ ಸ್ಟೇಟ್ಮೆಂಟ್ ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಕ್ರೆಡಿಟ್ ಡೆಬಿಟ್ ಎಲ್ಲ ಇರುತ್ತೆ ಅದಕ್ಕೆ ಅಕ್ಯೂರಲ್ಸ್ ಅಂತ ಕರೀತಾರೆ ಸೊ ಅದರಲ್ಲಿ ಅವ್ರ ಲಾಸ್ ಅನ್ನ ಇದು ಮಾಡೋದ್ರಿಂದ ಅವ್ರು ಯಾವುದೇ ತರನಾದಂತ ಟೆಕ್ನಾಲಜಿಕಲ್ ಇನೋವೇಶನ್ ತಗೊಂಡಿಲ್ಲ ಯಾವ ತರಪ್ಪ ಅಂದ್ರೆ ಈಗ ಪ್ರೈವೇಟ್ ಸೆಕ್ಟರ್ ಯಾವ ತರ ಟೆಕ್ನಾಲಜಿಕಲ್ ಇನೋವೇಷನ್ಸ್ ತಗೋತಿದೆ ನೋಡ್ರಿ ಅವ್ರು ಫೋರ್ ಜಿ ಯಿಂದ ಫೈವ್ ಜಿ ಬದಲಾಗ್ತಿದ್ದಾರೆ ಬಟ್ ಎಸ್ ಎನ್ ಎಲ್ ಇನ್ನು ಕೂಡ ಬದಲಾಗಿಲ್ಲ ಬದಲಾಗಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಎ ಆರ್ ಪಿ ಓದಿಂದ ಮತ್ತೆ ಅದರ ಬಾಂಕೆಟ್ ಸರ್ವಿಸ್ ಇಂದ ಏನಾಗ್ತಿದೆ ಅಂದ್ರೆ ಈ ಬಿ ಎಸ್ ಎನ್ ಎಲ್ ಸರ್ವಿಸ್ ತುಂಬಾ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಭಾರತೀಯ ಏರ್ಟೆಲ್ದು ಅವರೇಜ್ ರೆವೆನ್ಯೂ ಪರ್ ಯೂಸರ್ ಅಂದ್ರೆ ಮಾರ್ಚ್ ಎಂಡ್ ಕ್ವಾರ್ಟರ್ಗೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಇಪ್ಪತ್ತ್ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಅದೇ ರಿಲಯನ್ಸ್ ಜಿಯೋದು ರೆವೆನ್ಯೂ ಪರ್ ಯೂಸರ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಇಪ್ಪತ್ತೇಳು ಪರ್ಸೆಂಟ್ ಜಾಸ್ತಿ ಆಗಿದೆ ವರ್ಷದಿಂದ ವರ್ಷಕ್ಕೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದವರು ಒಂದು ಸರ್ವೆನ ಕಂಡಕ್ಟ್ ಮಾಡಿದ್ರು ಅದ್ರ ಪ್ರಕಾರ ಸಬ್ಸ್ಕ್ರೈಬರ್ ಬೇಸ್ ಇದೆಯಲ್ಲ ಅಂದ್ರೆ ಏಪ್ರಿಲ್ ಮತ್ತೆ ಮೇ ಎಂಡಲ್ಲಿ ನೋಡಿದಾಗ ಏನಪ್ಪ ಅಂದ್ರೆ ಎಸ್ ಎನ್ ಎಲ್ ವೈರ್ಲೆಸ್ ಕನೆಕ್ಷನ್ ಎಷ್ಟು ಸಬ್ಸ್ಕ್ರೈಬರ್ ಕಮ್ಮಿ ಆಗಿದೆ ಅಂದ್ರೆ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟೇಜ್ ಕಮ್ಮಿ ಆದ್ರೆ ಅದೇ ತರಗೆ ಭಾರತೀಯ ಏರ್ಟೆಲ್ ಮತ್ತೆ ರಿಲಯನ್ಸ್ ಜಿಯೋದ್ ಕಂಬೈಂಡ್ ವೈರ್ಲೆಸ್ ಸಬ್ಸ್ಕ್ರೈಬರ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಪಾಯಿಂಟ್ ಜೀರೋ ಫೋರ್ ತ್ರೀ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಇನ್ನು ಕೂಡ ಡಿಫ್ರೆನ್ಸ್ ಇರೋದು ಯಾವ್ದ್ರಲ್ಲಪ್ಪ ಅಂದ್ರೆ ಬೇಸ್ ಟ್ರಾನ್ಸ್ ರಿಸೀವರ್ ಸ್ಟೇಷನ್ಸ್ ಸೊ ನೋಡ್ರಿ ಬೇಸ್ ಟ್ರಾನ್ಸ್ ರಿಸೀವರ್ ಅಂದ್ರೆ ಏನಪ್ಪ ಅಂದ್ರೆ ಇವು ರೇಡಿಯೋ ಸಿಗ್ನಲ್ ಸ್ಟೇಷನ್ಸ್ ಇವ್ರು ಏನ್ ಮಾಡ್ತೀವ ಅಂದ್ರೆ ಈ ರೇಡಿಯೋ ಸಿಗ್ನಲ್ಸ್ ನ ಮೊಬೈಲ್ ಡಿವೈಸಸ್ ಮತ್ತೆ ರೂಟ್ ಗೆ ರೂಟ್ ಇಂದ ಅದರ್ ಟರ್ಮಿನಲ್ಸ್ಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮೊಬೈಲ್ ಡಿವೈಸಸ್ ಇಂದ ನೆಟ್ವರ್ಕ್ ಗೆ ನೆಟ್ವರ್ಕ್ ಇಂದ ಮತ್ತೆ ಮೊಬೈಲ್ ಡಿವೈಸ್ ಗೆ ಈ ಗೆ ಸಿಸ್ಟಮ್ಗೆ ನಾವೇನಂತ ಕರಿತೀವಿ ಅಂದ್ರೆ ಬೇಸ್ ಟ್ರಾನ್ಸ್ ರಿಸೀವರ್ ಸ್ಟೇಷನ್ಸ್ ಅಂತ ಕರಿತೀವಿ ಸೊ ಈ ತರದ ಸ್ಟೇಷನ್ಸ್ ಕೂಡ ಕಮ್ಮಿ ಇದಾವೆ ಫಾರ್ ಎಕ್ಸಾಂಪಲ್ ನೀವು ಭಾರತೀಯ ಏರ್ಟೆಲ್ ಮತ್ತೆ ರಿಲಯನ್ಸ್ ಜಿಯೋನ ನೋಡಿದಾಗ ಸೊ ನೋಡ್ರಿ ರಿಲಯನ್ಸ್ ಜಿಯೋ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಎನ್ ಎಲ್ ಆರು ಪಟ್ಟು ಬೇಸ್ ರಿಸೀವರ್ ಸ್ಟೇಷನ್ ನ ಹೊಂದಿದ್ರೆ ಭಾರತೀಯ ಏರ್ಟೆಲ್ ಐದೂವರೆ ಪಟ್ಟು ಜಾಸ್ತಿಯನ್ನ ಹೊಂದಿದೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಇಂಡಸ್ಟ್ರಿ ಹೆಂಗೆ ಕಾಂಪಿಟೇಟಿವ್ ಮಾಡಬೇಕು ಏನ್ ಅನ್ಟ್ಯಾಪ್ ಅಪಾರ್ಚುನಿಟಿ ಇದೆ ಅಂದ್ರೆ ಸೊ ನೋಡ್ರಿ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಏಜೆನ್ಸಿ ಪ್ರಕಾರ ಏನಪ್ಪ ಅಂದ್ರೆ ನಾವು ಜಗತ್ತಿನಲ್ಲೇ ಅತ್ಯಂತ ಸೆಕೆಂಡ್ ಲಾರ್ಜೆಸ್ಟ್ ಟೆಲಿಕಾಮ್ ಇಂಡಸ್ಟ್ರಿ ಅಂತ ಹೇಳ್ತಿದ್ದಾರೆ ನಮ್ಮ ಟೆಲಿ ಡೆನ್ಸಿಟಿ ಎಷ್ಟಿದೆಯಾ ಅಂದ್ರೆ ದೇಶದಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಎಂಟು ಎಂಟು ಪರ್ಸೆಂಟೇಜ್ ಇದಾರೆ ಅಂತ ಹೇಳ್ತಿದ್ದಾರೆ ಬಟ್ ಈ ಗ್ಯಾಪ್ ಇದೆಯಲ್ಲ ಇದು ತುಂಬಾ ವೈಡನ್ ಆಗಿದೆ ಎಲ್ಲಂದ್ರೆ ಅರ್ಬನ್ ಮತ್ತೆ ರೂರಲ್ ಏರಿಯಾದಲ್ಲಿ ಅರ್ಬನ್ ಏರಿಯಾದಲ್ಲಿ ಟೆಲಿಡೆನ್ಸಿಟಿ ಎಷ್ಟಿದೆ ಅಂದ್ರೆ ನೂರ ಮೂವತ್ನಾಲ್ಕು ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ಇದ್ರೆ ರೂರಲ್ ಏರಿಯಾದಲ್ಲಿ ಫಿಫ್ಟಿ ಟೂ ಪಾಯಿಂಟ್ ಟೂ ಪರ್ಸೆಂಟೇಜ್ ಇದೆ ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಈ ಎರಡು ಗ್ಯಾಪ್ ಅನ್ನ ಏನು ಮಾಡಬೇಕಪ್ಪ ಅಂದ್ರೆ ಟ್ಯಾಪ್ ಅನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಸೊ ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ಆ ನೆಕ್ಸ್ಟ್ ಆರ್ಟಿಕಲ್ ಬಂದು ಆಫ್ಟರ್ ರೆಫರೆಂಡಮ್ ದ ಚಾಲೆಂಜಸ್ ಆಫ್ ಅವರ್ ಇನ್ ಟುನೇಷ ರೆಫರೆಂಡಮ್ ಅಂದ್ರೆ ಜನಾಭಿಪ್ರಾಯ ಅಂತೇಳಿ ಸೊ ನೋಡ್ರಿ ಇಲ್ಲಿ ರೆಫರೆಂಡಮ್ ಅಂದ್ರೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಜನಾಭಿ ಪ್ರಾಯ ಅಂತ ಕರಿತೀವಿ ಸೊ ಆಫ್ಟರ್ ರೆಫರೆಂಡಮ್ ಏನಾಯ್ತಂದ್ರೆ ಚಾಲೆಂಜಸ್ ಆಫ್ ಪವರ್ ಗ್ರಾಮಿನ್ ಟುನೇಷಿಯಾ ಸೊ ಏನ್ ಪವರ್ ಟ್ರಾನ್ಸಿಷನ್ ಆಗ್ಬೇಕಲ್ಲ ಅದು ಏನಾಗ್ತಿದೆ ಅನ್ನೋದನ್ನ ನೋಡ್ತಿದೀವಿ ಸೊ ನೋಡ್ರಿ ಏನ್ ಹೇಳ್ತಿದ್ರು ಅಂದ್ರೆ ಟುನೇಷಿಯಾ ನೋಟ್ರಿ ಏನ್ ಮಾಡಿದ್ರಪ್ಪ ಅಂದ್ರೆ ಹೊಸ ಕಾನ್ಸ್ಟಿಟ್ಯೂಷನ್ ಗೆ ಅಂದ್ರೆ ಹೊಸ ಸಂವಿಧಾನಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಸೊ ಇದೇನು ಪ್ರೆಸಿಡೆನ್ಶಿಯಲ್ ಸಿಸ್ಟಮ್ ಇತ್ತಲ್ಲ ಅದನ್ನೇ ಮತ್ತೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಹೊಸ ಸಂವಿಧಾನದ ಮೂಲಕ ಜಾರಿಗೆ ತರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಪ್ರೆಸಿಡೆಂಟ್ ಒಂದ್ರೆ ಅಧಿಕಾರ ಜಾಸ್ತಿ ಇರುತ್ತೆ ಒನ್ ಮ್ಯಾನ್ ರಿಗೆ ರಿಗೇನ್ ಅಂದ್ರೆ ಒಬ್ಬ ಮನುಷ್ಯನ ಆಳ್ವಿಕೆ ಅಂತ ಹೇಳ್ತಿದ್ದಾರೆ ಸೊ ಇದನ್ನ ಯಾರು ಯಾರು ಬರ್ತಿದ್ಯಪ್ಪ ಅಂದ್ರೆ ಈಗಿನ ಪ್ರೆಸಿಡೆಂಟ್ ಆದ ಕೈ ಸಯದ್ ಅವರ ಆಳ್ವಿಕೆಯಲ್ಲಿ ಬರ್ತಿದೆ ಇವ್ರು ಏನು ಮಾಡಿದಾರಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಅವ್ರ ಕಡೆ ಈಗ ಕಳೆದ ವರ್ಷಕ್ಕಿಂತ ಜಾಸ್ತಿ ಪವರ್ ಇದೆ ಅಂತ ಹೇಳ್ತಿದ್ದಾರೆ ಸೊ ಈಗ ಪ್ರಿಲಿಮಿನರಿ ರಿಸಲ್ಟ್ ಏನ್ ಬಂದಿದೆ ಅಲ್ಲ ಅದ್ರ ಪ್ರಕಾರ ಏನಪ್ಪ ಅಂದ್ರೆ ತ್ರೊನೇಷಿಯಾದ ತೊಂಬತ್ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಓಟರ್ ಏನ್ ಮಾಡಿದಾರೆ ಅಂದ್ರೆ ಹೊಸ ಸಂವಿಧಾನದ ರೆಫರಂಡಮ್ ಮತ ಹಾಕಿದ್ದಾರೆ ಸೊ ಇದು ಓವರ್ ಆಲ್ ಔಟ್ ನ ಬರೀ ಮೂವತ್ ಪರ್ಸೆಂಟ್ ಆದ್ರೂ ಸಹ ಏನಂದ್ರೆ ಬಹಳ ಜನಾಭಿಪ್ರಾಯದ ಮತ ಏನಿದ್ಯಾಪಂದ್ರೆ ನಾವು ಪ್ರೆಸಿಡೆಂಟಿಯಲ್ ಫಾರ್ಮ್ ಆಫ್ ಸಿಸ್ಟಮ್ ಅನ್ನ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಅಪೋಸಿಷನ್ ಪಾರ್ಟಿದವರು ಏನಪ್ಪಾ ಅಂದ್ರೆ ಏನು ಏನ್ ಅಂದ್ರೆ ತಮ್ಮ ಅಪೋಸಿಷನ್ ತೋರಿಸಿದ್ರು ಜನಾಭಿಪ್ರಾಯದ ಮುಂದೆ ಯಾರು ನಡೆಯಲ್ಲ ಅಂತ ನಾವು ಹೇಳ್ಬೋದು ಸೊ ನೋಡ್ರಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅರಬ್ ಸ್ಪ್ರಿಂಗ್ ಆಗಿತ್ತಲ್ಲ ಅವಾಗ ಏನಪ್ಪಾ ಅಂದ್ರೆ ಟುನೇಷಿಯನ್ ಕಂಟ್ರಿ ಇದು ಮಾತ್ರ ಏನಪ್ಪಾ ಅಂದ್ರೆ ಫಸ್ಟ್ ಕಂಟ್ರಿ ಏನ್ ಅಂದ್ರೆ ಈ ಅಥಾರಿಟೇರಿಯನ್ ಸ್ಟೇಟ್ ಇಂದ ಡೆಮೋಕ್ರಸಿಕ್ ಕಂಟ್ರಿ ಆಗಿತ್ತು ಅಥಾರಿಟೇರಿಯನ್ ಅಂದ್ರೆ ಒಬ್ಬರ ಆಳ್ವಿಕೆಯಿಂದ ಸಂವಿಧಾನದ ಆಳ್ವಿಕೆ ಕಡೆಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಒತ್ತು ಕೊಟ್ಟಿದ್ರೆ ಯಾವಾಗ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಅರಬ್ ಸ್ಪ್ರಿಂಗ್ ಆದಾಗ ಸೊ ನೋಡ್ರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅರಬ್ ಸ್ಪ್ರಿಂಗ್ ಅನ್ನೋದೇನಪ್ಪ ಅಂದ್ರೆ ಈ ಅರಬ್ ವರ್ಲ್ಡ್ ಅಲ್ಲಿ ಒಂದು ರೆವಲ್ಯೂಷನ್ ಆಯ್ತು ಯಾವ ತರ ಅಂದ್ರೆ ಎಲ್ಲೆಲ್ಲಿ ಅಥಾರಿಟೇರಿಯನ್ ರೆಸ್ಯೂಮ್ ಇದೆಯಲ್ಲ ಅದನ್ನ ರಿಪ್ಲೇಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಡೆಮೋಕ್ರೆಸಿ ಕಂಟ್ರಿ ಬರಕ್ ಸ್ಟಾರ್ಟ್ ಆಯ್ತು ಇದು ಸ್ಟಾರ್ಟ್ ಆಗಿದೆ ಏನಪ್ಪ ಅಂದ್ರೆ ಟುನೇಷಿಯಾದಲ್ಲಿ ಅದು ಕೂಡ ಏನಪ್ಪ ಅಂದ್ರೆ ಒಬ್ಬ ಹಣ್ಣಿನ ವ್ಯಾಪಾರಿನಿಂದ ಹಣ್ಣಿನ ವ್ಯಾಪಾರಿಯಿಂದ ಸ್ಟಾರ್ಟ್ ಆದಂತ ಈ ರೆವಲ್ಯೂಷನ್ ಎಂಟೈರ್ ಅರಬ್ ವರ್ಲ್ಡ್ ಗೆ ಸ್ಪ್ರೆಡ್ ಆಯ್ತು ಅಂತ ನಾವು ಹೇಳ್ಬೋದಾಗಿದೆ ಸೊ ಈಗ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಮತ್ತೆ ಅಥಾರಿಟೇರಿಯನ್ ಅಂದ್ರೆ ಹಳೆ ಸಿಸ್ಟಮ್ಗೆ ವಾಪಸ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಅರಬ್ ಸ್ಪ್ರಿಂಗ್ ಅಲ್ಲಿ ಅಂದ್ರೆ ಸೊ ನೋಡ್ರಿ ಫಸ್ಟ್ ಅರಬ್ ಸ್ಪ್ರಿಂಗ್ ಪಾಪ್ಯುಲರ್ ಎಲ್ಲಾಗಿತ್ತಪ್ಪ ಅಂದ್ರೆ ಫಸ್ಟ್ ಕಂಟ್ರಿ ಯಾವ್ದಂದ್ರೆ ಟುನೇಷಿಯಾ ಸೊ ಅಂದ್ರೆ ಸಕ್ಸಸ್ಫುಲ್ ಟ್ರಾನ್ಸಿಷನ್ ನೋಡ್ತು ನೋಡತೀವಿ ಯಾವ್ದಕ್ಕಂದ್ರೆ ಈ ಅಥಾರಿಟೇರಿಯನ್ ಕಂಟ್ರಿಯಿಂದ ಡೆಮೋಕ್ರಸಿ ಕಡೆ ಅಂದ್ರೆ ಸಂವಿಧಾನ ಕಡೆಗೆ ಇದು ಫಸ್ಟ್ ವಾಲ್ತ್ ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡಿದ್ರಪ್ಪ ಅಂದ್ರೆ ಅರಬ್ ಸ್ಪ್ರಿಂಗ್ ಅಲ್ಲಿ ಟುನೇಷಿಯನ್ ಎರಡ್ ಸಾವಿರದ ಹತ್ತರಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಸೊ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿನ ಪ್ರೆಸಿಡೆಂಟ್ ಆದಂತ ಜೈನ್ ಎಲ್ ಅಬ್ದಿನ್ ಬೆನ್ ಅಲಿ ಏನಾಯಿತಪ್ಪ ಅಂದ್ರೆ ಪವರ್ನ ಲಾಸ್ ಮಾಡ್ಕೊಂಡ್ರು ಅವ್ರೇನಂದ್ರೆ ಎಂಬತ್ತೇಳರಿಂದ ಟುನೇಷಿಯನ್ನ ಆಳ್ವಿಕ ಮಾಡ್ತಿದ್ರು ಅವರು ತಮ್ಮ ಅಧಿಕಾರವನ್ನ ಕಳ್ಕೊಬೇಕಾಯ್ತು ಆಮೇಲೆ ಈ ಬೆನ್ ಅಲಿ ಅವ್ರ ಏನಪ್ಪ ಅಂದ್ರೆ ದೇಶ ಬಿಟ್ಟು ಓಡೋದ್ರು ಯಾಕಂದ್ರೆ ಅಲ್ಲೇನ್ ಹೋರಾಟ ಇತ್ತಲ್ಲ ಅದು ತುಂಬಾ ತೀವ್ರ ಸ್ವರೂಪವಾಗಿತ್ತು ಅಂತ ಇದಾದ ಇದಾದ್ಮೇಲೆ ಈ ಅರಬ್ ಸ್ಪ್ರಿಂಗ್ ಇದೆಯಲ್ಲ ಇಲ್ಲಿಗಷ್ಟೇ ಲಿಮಿಟ್ ಆಗಲಿಲ್ಲ ಬೇರೆ ಅದರ್ ನೇಬರಿಂಗ್ ಕಂಟ್ರೀಸ್ ಕೂಡ ಸ್ಪ್ರೆಡ್ ಆಯಿತು ಯಾವ ಯಾವ್ದು ಅಂದ್ರೆ ಈಜಿಪ್ಟ್ ಲಿಬಿಯಾ ಬಹರೇನ್ ಯಮನ್ ಮತ್ತೆ ಸಿರಿಯಾಗು ಕೂಡ ಏನಾಯ್ತಪ್ಪ ಅಂದ್ರೆ ಇದು ಸ್ಪ್ರೆಡ್ ಆಯ್ತು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಪ್ರೊಟೆಸ್ಟ್ ಇಂದ ಏನಾಯ್ತಪ್ಪ ಅಂದ್ರೆ ಮೂವತ್ತು ವರ್ಷ ದೀರ್ಘ ಆಳ್ವಿಕೆ ನಡೀತಿದಂತ ಡಿಕ್ಟೇಟರ್ಶಿಪ್ ಏನಿದೆ ಅಲ್ಲ ಎಲ್ಲಿ ಈಜಿಪ್ಟ್ ಅಲ್ಲಿ ಹುಷೈನಿ ಮುಬಾರಕ್ ಅಂಡ್ ಅವ್ರದ್ದು ಅವ್ರದ್ದು ಕೂಡ ಏನಾಯ್ತಪ್ಪ ಅಂದ್ರೆ ಲಾಸ್ ಆಗಿ ಡೆಮಾಕ್ರೆಸಿ ಬರೋಂಗೆ ಆಯ್ತು ಎಲ್ಲಿ ಈಜಿಪ್ಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಬೇರೆ ಬೇರೆ ಕಡೆ ಎಲ್ಲ ಇದಾಗ್ತಾ ಹೋಗುತ್ತೆ ಇದು ಮುಸ್ಲಿಂ ಬ್ರದರ್ಹುಡ್ ತರ ಎಲ್ಲಾ ಕಡೆಗೆ ಹೋಗುತ್ತೆ ನೆಕ್ಸ್ಟ್ ಅಟ್ಯಾಕ್ ಆಗಿದ್ದೆಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಈ ರೆವಲ್ಯೂಷನ್ ಅಂದ್ರೆ ಲಿಬಿಯಾದಲ್ಲಿ ಲಿಬಿಯಾದಲ್ಲಿ ನೋಡ್ರಿ ಆಗ ಡಿಕ್ಟೇಟರ್ ಮೊಹಮ್ಮದ್ ಗಡಾಫಿ ಅವರ ಪ್ರೊಟೆಸ್ಟರ್ ಪ್ರೊಟೆಸ್ಟ್ ಮಾಡಿದ್ರು ಯಾವ್ದಕ್ಕಂದ್ರೆ ಡೆಮಾಕ್ರೆಸಿಗೋಸ್ಕರ ಅದಕ್ಕೋಸ್ಕರ ಏನಾಯ್ತಪ್ಪ ನಾಗರಿಕ ದಂಗೆ ಅಥವಾ ನಾಗರಿಕ ಯುದ್ಧ ಸ್ಟಾರ್ಟ್ ಆಯ್ತು ಸೊ ಇದರಿಂದ ಏನಾಯ್ತಪ್ಪ ಅಂದ್ರೆ ನ್ಯಾಟೋ ಮಿಲಿಟರಿ ಅಸಿಸ್ಟೆಂಟ್ಸ್ ಬರ್ಬೇಕಾಯ್ತು ಅಥವಾ ನ್ಯಾಟೋ ಮಿಲಿಟರಿ ಇಂಟರ್ವೆನ್ಷನ್ಸ್ ಬರ್ಬೇಕಾಯ್ತು ಸೊ ಇದು ಬಂದ ಬಂದ್ಮೇಲೆ ಏನಾಯ್ತಪ್ಪ ಅಂದ್ರೆ ಗಡಾಫಿ ರೆಜಿಮ್ ಏನಿದೆಯಲ್ಲ ಅವ್ರ ಆಳ್ವಿಕೆನ ಅವರು ಸಂಪೂರ್ಣವಾಗಿ ತೊಲಗಿಸಿದ್ರು ಆಮೇಲೆ ಏನಪ್ಪ ಅಂದ್ರೆ ಗಡಾಫಿನ ಮಾಸ್ ಅಸಾಸಿನೇಷನ್ ಮಾಡಿದ್ರು ಅಂದ್ರೆ ಜನರೇ ಅವ್ರನ್ನ ಕೊಂದ್ ಹಾಕಿದ್ರು ಸೊ ಇದಾದ್ಮೇಲೆ ನೆಕ್ಸ್ಟ್ ಅರಬ್ ಸ್ಪ್ರಿಂಗ್ ಸ್ಪ್ರೆಡ್ ಆಗಿದಲ್ಲಿ ಬಹರೈನ್ ಕಂಟ್ರಿಗೆ ಸೊ ನೋಡ್ರಿ ಬಹರೈನ್ ಕಂಟ್ರಿಯಲ್ಲಿ ಜಾಸ್ತಿ ಜನ ಇರೋರು ಯಾರಪ್ಪ ಅಂದ್ರೆ ಶಿಹಾ ಮೆಜಾರಿಟಿ ಇದೆ ಬಟ್ ಅದನ್ನ ರೂಲ್ ಯಾರು ಮಾಡ್ತಿದ್ರು ಅಂದ್ರೆ ಅಂದ್ರೆ ಅದನ್ನ ಆಳ್ವಿಕೆ ಯಾರು ಮಾಡ್ತಿದ್ರು ಅಂದ್ರೆ ಸುಣ್ಣಿಯಾ ಒಬ್ಬ ರಾಜ ಮಾಡ್ತಿದ್ದ ಹಾಗಾಗಿ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಶಿಹಾ ಸುಣ್ಣಿ ಕಾನ್ಫ್ಲಿಕ್ಟ್ ಆಯ್ತು ಸೊ ನೋಡ್ರಿ ಈ ಏನ್ ರಾಜ್ಯ ಇದ್ನಲ್ಲ ಇವ್ರಿಗೆ ಯಾರು ಸಪೋರ್ಟ್ ಇತ್ತಪ್ಪ ಅಂದ್ರೆ ಸೌದಿ ಅರೇಬಿಯಾ ಸಪೋರ್ಟ್ ಇತ್ತು ಸೊ ಅದಕ್ಕೋಸ್ಕರ ಪ್ರೊಟೆಸ್ಟ್ ಏನ್ ಮಾಡ್ತಿದ್ರಲ್ಲ ಪರ್ಲ್ ಸ್ಕ್ವೇರ್ ಅಲ್ಲಿ ಅವ್ರನ್ನ ತಡೆ ಹಿಡೋದಕ್ಕೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ಟ್ರೂಪ್ಸ್ ಅಂದ್ರೆ ಸೈನ್ಯವನ್ನ ಕಳಿಸ್ಕೊಟ್ರು ಅಂತ ಹೇಳಿದಾರೆ ಇದು ನೆಕ್ಸ್ಟ್ ಎಲ್ಲಿಗ್ ಸ್ಪ್ರೆಡ್ ಆಯ್ತಪ್ಪ ಅಂದ್ರೆ ಎಮನಿಗ್ ಸ್ಪ್ರೆಡ್ ಆಯ್ತು ಅಲ್ಯಾರಂದ್ರೆ ಪ್ರೆಸಿಡೆಂಟ್ ಅಲಿ ಅಬ್ದುಲ್ಲಾ ಸೆಹಲೆ ಇವ್ರ ಏನ್ ಮಾಡಿದ್ರಂದ್ರೆ ಮತ್ತೆ ಅಧಿಕಾರ ಬರೋದಕ್ಕೆ ಟ್ರೈ ಮಾಡ್ತಿದ್ರು ಯಾವಾಗ ಅಂದ್ರೆ ಆ ದೇಶದಲ್ಲಿ ಯಾವಾಗ ನಾಗರಿಕ ದಂಗೆ ಸ್ಟಾರ್ಟ್ ಆಗಿತ್ತಲ್ಲ ಅವಾಗ ಸೊ ಇದರಿಂದ ಅಂದ್ರೆ ಅಲ್ಲಿ ಇರುವಂತ ಶಿಹಾ ಹೌತಿ ರಬಲ್ಸ್ ಇದಾರಲ್ಲ ಅವರು ದಂಗೆ ಇದ್ರು ಸೊ ಈಗ ಶಿಹಾ ಹೌತಿ ರಬಲ್ಸ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕ್ಯಾಪಿಟಲ್ ಸನ್ಹವನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಸೊ ಇದಾದ್ಮೇಲೆ ನೋಡ್ರಿ ಸಬ್ಸಿಕ್ವೆಂಟ್ಲಿ ಏನಪ್ಪ ಅಂದ್ರೆ ಸೌದಿ ಕೂಡ ಅಟ್ಯಾಕ್ ಮಾಡ್ತು ಸೌದಿ ಕೂಡ ಸಪೋರ್ಟ್ ಮಾಡ್ತು ಇದ್ರಿಂದ ಅಂದ್ರೆ ಅಲ್ಲಿ ಕಂಟ್ರಿಯಲ್ಲಿ ಸ್ಥಿತಿಗತಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಶಿರಿಯಾದಲ್ಲಿ ಏನಪ್ಪ ಅಂದ್ರೆ ಈಗ ಫ್ರಾಕ್ಸಿ ಸಿವಿಲ್ ವಾರ್ ನಡೀತಿದೆ ಪ್ರಾಕ್ಸಿ ಅಂದ್ರೆ ಡೈಲಿ ಯುದ್ಧಗಳಾಗ್ತಿರುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಲೈನ್ ಆಫ್ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ನಡೆಯುತ್ತಲ್ಲ ಅದಕ್ಕೆ ಪ್ರಾಕ್ಸಿ ವಾರ್ ಅಂತ ಕರಿತೀವಿ ಅಂದ್ರೆ ಅವ್ರು ನಮ್ದು ಎರಡು ಸೈನಿಕರು ಹೊಡೆಯೋದು ನಾವು ಪ್ರತಿದಾಳಿ ಮಾಡೋದು ಬಟ್ ದೊಡ್ಡ ಯುದ್ಧಕ್ಕೆ ಹೋಗೋಲ್ಲ ಬಟ್ ಇನ್ ಆಗಿ ಯುದ್ಧ ಮಾಡೋದು ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಕ್ಸಿ ಸಿವಿಲ್ ವಾರ್ ಅಥವಾ ಪ್ರಾಕ್ಸಿ ವಾರ್ ಅಂತ ಕರಿತೀವಿ ಇಲ್ಲಿ ನೋಡ್ರಿ ಪ್ರೆಸಿಡೆಂಟ್ ಬಸರ್ ಅಲ್ ಇದ್ದಾರಲ್ಲ ಇದಾರಲ್ಲ ಅವರು ಮತ್ತೆ ಏನಪ್ಪಾ ಅಂದ್ರೆ ಅವ್ರ ಎನಿಮೀಸ್ ಮತ್ತೆ ಅಲೈಸ್ ವಿರುದ್ಧ ಹೋರಾಟವನ್ನ ಮಾಡಿದ್ರು ಇವರಿಗೆ ಯಾರು ಸಪೋರ್ಟ್ ಇತ್ತು ಅಂದ್ರೆ ಪ್ರೆಸಿಡೆಂಟ್ಗೆ ಇರಾನ್ ರಷ್ಯಾ ಮತ್ತೆ ಇವ್ರ ಸಪೋರ್ಟ್ ಇದ್ದಿದ್ರಿಂದ ಈಗೂ ಕೂಡ ಏನಪ್ಪ ಅಂದ್ರಲ್ಲಿ ಸಿವಿಲ್ ವಾರ್ ನಡೀತಿದೆ ಸಿರಿಯಾದಲ್ಲಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಟುನೇಷಿಯಾ ಕಂಟ್ರಿ ಏನಿದೆ ಅದು ಸ್ಮೂತ್ ಆಗಿ ಏನಾಗಿತ್ತಪ್ಪ ಅಂದ್ರೆ ಅಥಾರಿಟೇರಿಯನ್ ರಜೀಮ್ ಇಂದ ಡೆಮೋಕ್ರಸಿ ಬಂದಿತ್ತು ಈಗ ಮತ್ತೆ ಏನ್ ಮಾಡ್ತಿದೆ ಅಂದ್ರದು ಡೆಮೋಕ್ರಸಿಯಿಂದ ಅಥಾರಿಟೇರಿಯನ್ ಗೆ ಟ್ರಾನ್ಸಿಷನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ದುಣೇಷಿಯಾ ಕಂಟ್ರಿನೇ ಫಸ್ಟ್ ನೋಡ್ರಿ ಈ ಅಥಾರಿಟೇರಿಯನ್ ಇಂದ ಡೆಮಾಕ್ರಸಿಗೆ ಬಂದಿದ್ದು ಯಾಕೀಗ ಡೆಮಾಕ್ರಸಿಗಿಂದ ಅಥಾರಿಟೇರಿಯನ್ ಕಂಟ್ರಿಗೆ ಹೋಗ್ತದೆ ಏನ್ ಕಾರಣ ಇರಬಹುದು ಅಂತ ನೋಡ್ತಾ ಹೋದ್ರೆ ಸೊ ನೋಡ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಪ್ಪ ಅವರು ಒಂದು ಪಾರ್ಲಿಮೆಂಟ್ರಿ ಮತ್ತೆ ಪ್ರೆಸಿಡೆನ್ಸಿಯಲ್ ಫಾರ್ಮ್ ಆಫ್ ಸಿಸ್ಟಮ್ ತರ್ತಾರೆ ಸೊ ಇದೇನಂದ್ರೆ ಪಾರ್ಲಿಮೆಂಟು ಮತ್ತೆ ಪ್ರೆಸಿಡೆಂಟ್ ಫಾರ್ಮ್ ಸಿಸ್ಟಮ್ನ ಒಂದು ಮಿಕ್ಸ್ ಆಗಿರುತ್ತೆ ಇಲ್ಲೇನಪ್ಪ ಅಂದ್ರೆ ಪ್ರೆಸಿಡೆಂಟು ಮತ್ತೆ ಪಾರ್ಲಿಮೆಂಟ್ ಇಬ್ರು ಕೂಡ ಏನಪ್ಪ ಅಂದ್ರೆ ಡೈರೆಕ್ಟ್ ಜನರಿಂದ ಆಯ್ಕೆ ಆಗ್ತಾರೆ ಅದರೊಳಗೆ ಪ್ರೆಸಿಡೆಂಟ್ ಏನ್ ಮಾಡೋದಂದ್ರೆ ಮಿಲಿಟರಿ ಮತ್ತೆ ಫಾರೆನ್ ಅಫೇರ್ಸ್ ನೋಡ್ಕೊಂಡ್ರೆ ಪ್ರೈಮ್ ಮಿನಿಸ್ಟರ್ ಅವ್ರು ಏನ್ ಮಾಡಬೇಕಪ್ಪ ಅಂದ್ರೆ ಮೆಜಾರಿಟಿ ಲಾ ಮೇಕಿಂಗ್ ಪ್ರೊಸೆಸ್ ಅನ್ನ ನೋಡ್ಕೊಂಡು ಆಮೇಲೆ ಡೇ ಟು ಡೇ ಅಫೇರ್ಸ್ ಏನಿದೆಯಲ್ಲ ನೋಡ್ಕೋಬೇಕಾಗುತ್ತೆ ಸೊ ನೋಡ್ರಿ ಈ ಡೆಮಾಕ್ರೆಟಿಕ್ ಎಲೆಕ್ಷನ್ಸ್ ಆದಾಗ ಅಂದ್ರೆ ಇಸ್ಲಾಮಿಸ್ಟ್ ಎನ್ಹಾತ್ ಪಾರ್ಟಿ ಅನ್ನೋದು ಏನಾಗುತ್ತೆ ಅಂದ್ರೆ ಇದೇನು ಮುಸ್ಲಿಂ ಹುಡ್ಡಿಗೆ ಐಡಿಯೋಲಾಜಿಕ್ ಲಿಂಕ್ಸ್ ಇದೆಯಲ್ಲ ಅದು ಮೇನ್ ಪೊಲಿಟಿಕಲ್ ಪಾರ್ಟಿ ಆಗಿ ಹೊರಹೊಮ್ಮುತ್ತೆ ಇವ್ರ ಏನು ಮಾಡ್ತಾರಪ್ಪ ಅಂದ್ರೆ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡ್ತಾರೆ ಜೊತೆಗೆ ನೋಡ್ರಿ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನಪ್ಪ ಅಂದ್ರೆ ಒಂಬತ್ತು ಗವರ್ಮೆಂಟ್ ಗಳು ಚೇಂಜ್ ಆಗುತ್ತೆ ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ಅವ್ರ ಎಕಾನಮಿ ಆಲ್ರೆಡಿ ಬ್ಯಾಡ್ ಶೇಪ್ ಇದ್ದಿದ್ದು ಇನ್ನು ಕೂಡ ವರ್ಸ್ಟ್ ಆಗುತ್ತೆ ಆಮೇಲೆ ಕೋವಿಡ್ ನೈನ್ಟೀನ್ ಕ್ರೈಸಿಸ್ ನೋಡಿದಾಗ ಇವ್ರದ್ದು ವರ್ಸ್ಟ್ ಇದೆ ಸೊ ಪರ್ ಕ್ಯಾಪಿಟಲ್ ಡೆತ್ ರೇಟ್ ನೋಡಿದಾಗ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಡೆತ್ ನೋಡಿದಾಗ ವರ್ಲ್ಡ್ ಅಲ್ಲಿ ಯಾರ್ದು ಜಾಸ್ತಿ ಇದೆಯಪ್ಪ ಅಂದ್ರೆ ಟುನೇಷಿಯಾ ಜಾಸ್ತಿ ಇದೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಅವರ ಎಕನಾಮಿ ಮತ್ತೆ ಹೆಲ್ತ್ ಕೇರ್ ಕ್ರೈಸಿಸ್ ಕೂಡ ಏನಾಯ್ತು ಅಂದ್ರೆ ಪ್ರೊಟೆಸ್ಟರ್ ಅಗೇನ್ ಮತ್ತೆ ಏನ್ ಅಂದ್ರೆ ಪ್ರೊಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ಅಲ್ಲಿ ಹೆಲ್ತ್ ಕೇರ್ ಫೆಸಿಲಿಟಿ ಇಲ್ಲ ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ ಸೊ ಇದರಿಂದ ಏನಾದಂತೆ ರೊಚ್ಚಿ ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿರುವಂತ ಪ್ರೈಮ್ ಮಿನಿಸ್ಟರ್ ವಿರುದ್ಧ ಏನಪ್ಪ ಅಂದ್ರೆ ಹೋರಾಟವನ್ನ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಯಾರ ಎನ್ಹಾದ ಅನ್ನೋರು ಪ್ರೈಮ್ ಮಿನಿಸ್ಟರ್ ಇದ್ರು ಸೊ ಇದರಿಂದ ಏನಪ್ಪ ಅಂದ್ರೆ ಮಿಸ್ಟರ್ ಸೈಯದ್ ಇದಾರಲ್ಲ ಅವರು ಈ ಪ್ರೈಮ್ ಮಿನಿಸ್ಟರ್ನ ಸಸ್ಪೆಂಡ್ ಮಾಡಿ ಅವರೇ ಒಂದು ಪ್ರೈಮ್ ಮಿನಿಸ್ಟರ್ ಫಾರ್ಮ್ ಮಾಡಿದ್ರು ಯಾಕೆ ಈ ತರ ಮಾಡಿದ್ರು ಅಂದ್ರೆ ಸೊ ನೋಟ್ರಿ ಎರಡ್ ಸಾವಿರದ ಹದಿನಾಲ್ಕರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಟ್ರೂನೇಷಿಯಾದ ಕಾನ್ಸ್ಟಿಟ್ಯೂಟ್ ಪ್ರಕಾರ ಯಾವಾಗ ಈ ತರ ಕ್ರೈಸಿಸ್ ಅರೈಸ್ ಆಗತ್ತಲ್ಲ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಥ ಒಂದು ಕ್ರೈಸಿಸ್ ಅಥವಾ ಇಂತ ಒಂದು ಸನ್ನಿವೇಶನ ಏನ್ ಮಾಡ್ಬೇಕಂದ್ರೆ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಅಂದ್ರೆ ಸಂವಿಧಾನದ ಒಂದು ಕೋರ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಾಲ್ವ್ ಮಾಡ್ಬೇಕು ಆ ಸಮಸ್ಯೆನ ಸಾಲ್ವ್ ಮಾಡ್ಬೇಕು ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಆ ತರದ ಕೋರ್ಟ್ ಇನ್ನೂ ಕೂಡ ಫಾರ್ಮ್ ಆಗಿದ್ದಿಲ್ಲ ಇದರಿಂದ ಅಂದ್ರೆ ಪ್ರೆಸಿಡೆಂಟ್ ಗೆ ತುಂಬಾ ಫ್ರೀ ಹ್ಯಾಂಡ್ ಸಿಕ್ಕು ಏನು ಮಾಡಿದ್ರು ಅಂದ್ರೆ ಹೊಸ ಪ್ರೈಮ್ ಮಿನಿಸ್ಟರ್ ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ಅಪಾಯಿಂಟ್ ಮಾಡಿದ್ರು ಜೊತೆಗೆ ಸ್ಟೇಟ್ ಆಫ್ ಎಮರ್ಜೆನ್ಸಿ ಕೂಡ ಡಿಕ್ಲೇರ್ ಮಾಡಿದ್ರು ಆಮೇಲೆ ನೋಡ್ರಿ ಪಾರ್ಲಿಮೆಂಟ್ನ ಕೂಡ ಡಿಸಾಲ್ವ್ ಮಾಡಿದ್ರು ಅಂತ ಹೇಳಿದ್ದಾರೆ ಸೊ ನೋಡ್ರಿ ನೆಕ್ಸ್ಟ್ ಏನ್ ಅಂದ್ರೆ ಏನ್ ಇದು ಹೊಸ ಸಂವಿಧಾನ ಬರ್ತಿದೆಯಲ್ಲ ಆ ಕಾನ್ಸ್ಟಿಟ್ಯೂಷನ್ ಒಳಗೆ ಸಂವಿಧಾನದೊಳಗೆ ಏನಿದೆ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ಏನಪ್ಪಾ ಅಂದ್ರೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಗುತ್ತೆ ಅದರಲ್ಲಿ ಕೂಡ ಏನಪ್ಪ ಅಂದ್ರೆ ಮಿಸ್ಟರ್ ಶಹೇದ್ ಅವರು ಗೆಲ್ ಬರ್ತಾರೆ ಅವ್ರು ಏನಪ್ಪ ಅಂದ್ರೆ ಈ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಸಿಸ್ಟಮ್ ಬಗ್ಗೆ ತಮ್ಮ ಹೊರಸಮ್ಮತಿಯನ್ನ ತೋರಿಸ್ತಾರೆ ಅವ್ರ ಪ್ರಕಾರ ಏನಪ್ಪಾ ಅಂದ್ರೆ ಹೊಸ ಸಂವಿಧಾನ ಇರುತ್ತಿಲ್ಲ ಅದು ಎರಡ್ ಸಾವಿರದ ಹನ್ನೊಂದರಲ್ಲಿ ಆದಂತಹ ರೆವಲ್ಯೂಷನ್ಸ್ ಏನಿದೆ ದಂಗೆ ಏನಿದೆ ಅದ್ರ ಬ್ರೆಡ್ ಫ್ರೀಡಮ್ ಮತ್ತೆ ಡಿಗ್ನಿಟಿ ಅಂದ್ರೆ ಅಲ್ಲಿ ನಿಮ್ಗೆ ಏನ್ ಬ್ರೆಡ್ ಅಂದ್ರೆ ದುಡಿಯಕ್ಕೆ ಬೇಕು ಮತ್ತೆ ನಿಮ್ಗೆ ಎಷ್ಟು ಫ್ರೀಡಮ್ ಬೇಕು ಎಷ್ಟು ಡಿಗ್ನಿಟಿ ಇಂದ ಜೀವನ ಮಾಡಬೇಕು ಅದೆಲ್ಲ ಇರುತ್ತೆ ಜೊತೆಗೆ ನೋಡ್ರಿ ಆಮೇಲೆ ಏನಪ್ಪಾ ಎರಡ್ ಸಾವಿರದ ಹದಿನಾಲ್ಕರ ಕಾನ್ಸ್ಟಿಟ್ಯೂಷನ್ ಏನೇನು ಪರ್ಸನಲ್ ಫ್ರೀಡಮ್ಸ್ ಕೊಟ್ಟಿದೆಯಲ್ಲ ಅದನ್ನು ಕೂಡ ಇದ್ರಲ್ಲಿ ಇಡ್ತೀವಿ ಇದ್ರ ಏನಪ್ಪಾ ಅಂದ್ರೆ ಇಲ್ಲಿ ಹೊಸ ಕ್ಯಾರೆಕ್ಟರ್ ಒಳಗೆ ಏನಂದ್ರೆ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಸಿಸ್ಟಮ್ ಇರುತ್ತೆ ಸೊ ಇಲ್ಲಿ ಪಾರ್ಲಿಮೆಂಟಿಗೆ ಪವರ್ಸ್ ಇರುತ್ತಲ್ಲ ಅದನ್ನ ಕಮ್ಮಿ ಮಾಡ್ತಾರೆ ಇಲ್ಲಿ ಪ್ರೆಸಿಡೆಂಟ್ ಗೆ ಜಾಸ್ತಿ ಪವರ್ ಕೊಡ್ತಾರೆ ಆಮೇಲೆ ಪ್ರೆಸಿಡೆಂಟ್ ಇದ್ದವ್ರು ಏನಪ್ಪ ಅಂದ್ರೆ ಅಲ್ಟಿಮೇಟ್ ಅಥಾರಿಟಿ ಇರ್ತಾರೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಸರ್ಕಾರ ರಚನೆ ಮಾಡೋದ್ರೊಳಗೆ ಮಿನಿಸ್ಟರ್ ನೇಮ್ ಮಾಡೋದ್ರೊಳಗೆ ಜೊತೆಗೆ ಜಡ್ಜಸ್ ಏನ ಅಪಾಯಿಂಟ್ ಮಾಡೋದ್ರೊಳಗೆ ಜೊತೆಗೆ ನೋಡ್ರಿ ಪ್ರೆಸೆಂಟ್ ಲೆಜಿಸ್ಲೇಷನ್ ಅಂದ್ರೆ ಯಾರಿಗಾದ್ರು ಅಥವಾ ಬಜೆಟ್ ನ ಮಂಡನೆ ಮಾಡೋದಿಂದ ಎಲ್ಲ ಹಿಡಿದು ಏನಪ್ಪ ಅಂದ್ರೆ ಕಂಪ್ಲೀಟ್ ಪವರ್ ಯಾರ ಕಡೆ ಇರುತ್ತೆ ಅಂದ್ರೆ ಪ್ರೆಸಿಡೆಂಟ್ ಕಡೆಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಲಾ ಮೇಕರ್ಸ್ ಇದು ಇಂಪಾಸಿಬಲ್ ಆಗುತ್ತೆ ಯಾರನ್ನ ಈ ಪ್ರೆಸಿಡೆಂಟ್ ಅನ್ನ ಆಫೀಸ್ ಇಂದ ರಿಮೂವ್ ಮಾಡಕ್ಕೆ ಅವ್ರಿಗೆ ಇಂಪಾಸಿಬಲ್ ಆಗುತ್ತೆ ತರದ ಅಂತ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಓವರ್ ದ ಪಾಸ್ಟ್ ಇಯರ್ಸ್ ಅಂದ್ರೆ ಕಳೆದ ಕೆಲವು ವರ್ಷಗಳಿಂದ ಏನ್ ಮಾಡಿದಾರಪ್ಪ ಅಂದ್ರೆ ಪ್ರೆಸಿಡೆಂಟ್ ಕೆಲವೊಂದಿಷ್ಟು ಜಡ್ಜಸ್ ಕಂಟ್ರೋಲ್ ತಗೋದಕ್ಕೋಸ್ಕರ ಏನ್ ಮಾಡಿದಾರಪ್ಪ ಅಂದ್ರೆ ಜುಡಿಷರಿಯಿಂದ ತೆಗೆದ್ ಹಾಕಿದ್ದಾರೆ ಹಾಗಾಗಿ ಅವ್ರಿಗೆ ಆಲ್ರೆಡಿ ಏನಪ್ಪ ಅಂದ್ರೆ ಜುಡಿಷರಿ ಮೇಲೆ ಕಂಪ್ಲೇಂಟ್ ಇದೆ ಯಾವ್ದಾದ್ರು ಹೊಸ ಜಡ್ಜ್ ಅವ್ರ ಮೇಲೆ ಏನಾದ್ರೂ ಆಕ್ಷನ್ಸ್ ತಗೊಂಡ್ರು ಕೂಡ ಅವಾಗ ಅವ್ರನ್ನೂ ತೆಗೆದು ಹಾಕೋದ್ರಿಂದ ಆಲ್ರೆಡಿ ಅವ್ರಿಗೆ ಜುಡಿಷಿಯಲ್ ಮೇಲೆ ಕಂಟ್ರೋಲ್ ಇದೆ ಅದೇ ತರ ನೋಡ್ರಿ ಈಗೇನು ಎಲೆಕ್ಷನ್ ಬಾಡಿ ಇದೆಯಲ್ಲ ಯಾವ್ದಪ್ಪ ಅಂದ್ರೆ ಸುಪ್ರೀಂ ಇಂಡಿಪೆಂಡೆಂಟ್ ಎಲೆಕ್ಷನ್ ಕಮಿಷನ್ ಇದನ್ನು ಕೂಡ ಏನಪ್ಪ ಅಂದ್ರೆ ಆಲ್ರೆಡಿ ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಅದ್ರಲ್ಲಿರುವಂತ ನೈನ್ ಮೆಂಬರ್ಸ್ ಏನಿದ್ರೆ ಒಂಬತ್ತು ಸದಸ್ಯರು ಅವ್ರನ್ನೆಲ್ಲ ಯಾರು ಅಪಾಯಿಂಟ್ ಮಾಡಿದಾರ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಅವ್ರೆಲ್ಲಾನು ಪ್ಲಾನ್ ಮಾಡ್ಕೊಂಡು ಯಾವ ತರನಾಗಿ ನಾನು ಕಂಟ್ರಿನ ಆಡಳಿತ ಮಾಡ್ಬೇಕನ್ನೋದನ್ನ ಯೋಚನೆ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಇಂಟರ್ನ್ಯಾಷನಲ್ ಕಮಿಷನ್ ಆಫ್ ಇದೆ ಇದೆಯಲ್ಲ ಇದೇನು ಜನೈವ ಬೆಸ್ಟ್ ಅಡ್ವೊಕೇಸಿ ಇದೆಯಲ್ಲ ಇವ್ರೇನ್ ಹೇಳಿದ್ದಾರೆ ಅಂದರೆ ಈ ಪ್ರೆಸಿಡೆನ್ಷಿಯಲ್ ಪವರ್ ಒಳಗೆ ಏನ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇರಬೇಕೈತಲ್ಲ ಆ ಚೆಕ್ಸ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಈಗ ಏನಾಗ್ತಿದೆಯಪ್ಪ ಅಂದ್ರೆ ಆಟೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಗೆ ಬರ್ತಿದೆ ಸೊ ಆಟೋಕ್ರೆಟಿಕ್ ಅಂದ್ರೆ ನೋಡ್ರಿ ಒಬ್ಬರೇ ಆಡಳಿತ ಮಾಡೋದು ಸೊ ಹಾಗಾದ್ರೆ ಯಾವ ತರ ನಡೀತಿದೆ ಅಂದ್ರೆ ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಮೂವತ್ತು ಪರ್ಸೆಂಟ್ ಜನ ವೋಟ್ ಮಾಡಿದ್ರೆ ಎಲ್ಲಾ ಅಪೋಸಿಷನ್ ಇದನ್ನ ಅಪೋಸ್ ಮಾಡ್ತಿದಾರೆ ಅವ್ರ ಅಪೋಸಿಷನ್ ಮೇಲೆ ಏನಪ್ಪಾಂದ್ರೆ ಕೆಲವೊಂದಿಷ್ಟು ಓಟರ್ ಮೈಂಡ್ ಕೂಡ ಚೇಂಜ್ ಆಗ್ಬೋದು ಆಮೇಲೆ ಡೊನೇಷನ್ ಈಗ ಏನ್ ಎಕನಾಮಿಕ್ ಕ್ರೈಸಿಸ್ ಇದೆಯಲ್ಲ ಸೊ ಆ ಎಕನಾಮಿಕ್ ಕ್ರೈಸಿಸ್ ಇಂದ ಹೊರಗೆ ಬಂದು ಎಲ್ಲಾ ಯೋಚನೆ ಮಾಡಿ ಈ ಪ್ರೆಸಿಡೆನ್ಶಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಎಲೆಕ್ಟ್ ಮಾಡ್ಬೇಕಾ ಬೇಡ ಅನ್ನೋದನ್ನ ಅಂತ ಅವರು ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಎಡಿಟೋರಿಯಲ್ ಸೊ ಇವತ್ತು ಏನಪ್ಪಾ ಅಂದ್ರೆ ವರ್ಲ್ಡ್ ಟೈಗರ್ ಡೇ ಅಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ ವಾಟ್ ನಂಬರ್ಸ್ ಡು ನಾಟ್ ರಿವೀಲ್ ಅಬೌಟ್ ದ ಟೈಗರ್ ಕನ್ಸರ್ವೇಷನ್ ಅಂದ್ರೆ ಈಗ ನಾವೇನು ಖುಷಿ ಪಡ್ತಿದ್ವಲ್ಲ ಟೈಗರ್ ಟೈಗರ್ ಕನ್ಸರ್ವೇಶನ್ ಮಾಡಿ ನಾವೇನು ಹೆಚ್ಚು ಹೆಚ್ಚು ಟೈಗರ್ ಇನ್ ಸಂತತಿ ಅಂದ್ರೆ ಹುಲಿಗಳ ಸಂತತಿನ ಜಾಸ್ತಿ ಮಾಡಿದೀವಿ ಅಂತ ಆದ್ರೆ ಈ ನಂಬರ್ ಗಳು ಏನ್ ರಿವೀಲ್ ಮಾಡಲ್ಲ ಕನ್ಸರ್ವೇಶನ್ ಬಗ್ಗೆ ಸಂರಕ್ಷಣೆ ಬಗ್ಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇಂಡಿಯಾ ಮಸ್ಟ್ ನಾಟ್ ಲೂಸ್ ದ ಸೈಟ್ ಆಫ್ ದ ಫ್ಯಾಕ್ಟ್ ದೇರ್ ಆರ್ ಅದರ್ ಫ್ಯಾಕ್ಟರ್ ಕ್ರಿಟಿಕಲ್ ಟು ಎನ್ಶ್ಯೂರಿಂಗ್ ಸರ್ವೈವಲ್ ಆಫ್ ದ ಬಿಗ್ ಕ್ಯಾಟ್ ಅಂದ್ರೆ ನಾವೇನ್ ಸೈಟ್ನೆಸ್ ಇದೆ ಅಥವಾ ವಿಷನ್ ಇದೆ ಅದನ್ನ ಕಳ್ಕೋಬಾರ್ದು ಯಾವ್ದೊಳಗಪ್ಪ ಅಂದ್ರೆ ಈ ಹುಲಿನ ಸಂರಕ್ಷಣೆ ಮಾಡಿದ ಅದ್ರೊಳಗೆ ಬೇರೆ ಬೇರೆ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ಇದೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎಕ್ಸ್ಟೆನ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಈ ವರ್ಡ್ ನ ಯಾವ್ದಕ್ ಯೂಸ್ ಮಾಡ್ತೀವಿ ಅಂದ್ರೆ ಎಕ್ಸ್ಟೆನ್ಷನ್ ಅಂದ್ರೆ ಡೆತ್ ಆಫ್ ಸ್ಪೀಸೀಸ್ ಒಂದು ಜೀವಿಯ ಮರಣವನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸ್ಟೆನ್ಷನ್ ಅಂತ ಕರಿತೀವಿ ಸೊ ಇದನ್ನ ನಾವು ಅವಾಗ ಅವಾಗ ಕೇಳ್ತಿರ್ತೀವಿ ಈಗ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಿದ್ದಾರೆ ಸೊ ಇವತ್ತೇನಪ್ಪ ಅಂದ್ರೆ ಜುಲೈ ಟ್ವೆಂಟಿ ನೈನ್ತ್ ಇದನ್ನ ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಗ್ಲೋಬಲ್ ಟೈಗರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕೆ ಇನ್ನೊಂದು ಅಂದ್ರೆ ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತ ಕೂಡ ಕರಿತೀವಿ ಸೊ ನೋಡ್ರಿ ಇಂಡಿಯಾ ಏನಪ್ಪ ಅಂದ್ರೆ ಸೆಲೆಬ್ರೇಟ್ ಮಾಡಬಹುದು ಯಾಕಂದ್ರೆ ನಾವೇನ್ ಒನ್ ಎಂಡೇಂಜರ್ಡ್ ಸ್ಪೀಸೀಸ್ ಇದೆ ಅಂದ್ರೆ ಈಗೇನ್ ಹುಲಿ ಇದೆಯಲ್ಲ ಇದು ಕೂಡ ಎಂಡೇಂಜರ್ಡ್ ಸ್ಪೀಸೀಸ್ ರಿಕವರಿ ನಾವು ಸೆಲೆಬ್ರೇಟ್ ಮಾಡಬಹುದು ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಭಾರತ ಈಗ ರಿಪೋರ್ಟ್ ಮಾಡ್ತಿದ್ದೆ ಏನಪ್ಪ ಅಂದ್ರೆ ಟೈಗರ್ ನಂಬರ್ ಇದೆಯಲ್ಲ ಅದು ಕೂಡ ಜಾಸ್ತಿ ಆಗಿದೆ ಅಂತ ಸೊ ರೀಸೆಂಟ್ ಇಂಟರ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅಂದ್ರೆ ಐ ಸಿ ಎನ್ ಅಸೆಸ್ಮೆಂಟ್ ಪ್ರಕಾರ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಹುಳಿಗಳ ಸಂತತಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಎರಡ್ ಸಾವಿರದ ಐದಕ್ಕೆ ಕಂಪೇರ್ ಮಾಡಿದ್ರೆ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಇದು ನಮ್ಗೆ ಏನಪ್ಪಾ ಅಂದ್ರೆ ಈ ಶುಭಾಶಯ ಕೋರೋದಕ್ಕೆ ಒಂದು ಕಾರಣ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ನಾವೇನು ಇಲ್ಲಿ ಗಮನ ಹರಿಸ್ಬೇಕನ್ನೋದನ್ನ ಅವ್ರು ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಗಮನ ಹರಿಸ್ಬೇಕಪ್ಪ ಅಂದ್ರೆ ಜೆನೆಟಿಕ್ಸ್ ಮತ್ತೆ ಕನೆಕ್ಟಿವಿಟಿ ಬಗ್ಗೆ ಗಮನ ಹರಿಸ್ಬೇಕು ಸೊ ನೋಡ್ರಿ ದಶಕಗಳಿಂದ ರಿಸರ್ಚ್ ಆಗಿದೆ ಅಲ್ಲ ಯಾವ್ದ್ರೊಳಗಪ್ಪ ಅಂದ್ರೆ ಎಕಾಲಜಿ ಮತ್ತೆ ಎವಲ್ಯೂಷನ್ ಒಳಗೆ ಅದೇನು ಹೇಳುತ್ತಂದ್ರೆ ಯಾವ್ಯಾವ ಕ್ರಿಟಿಕಲ್ ಫ್ಯಾಕ್ಟರ್ ಇದೆ ಎಕ್ಸ್ಟೆನ್ಶನ್ ಅನ್ನೋದನ್ನ ಹೇಳ್ತಾರೆ ಸೊ ನೋಡ್ರಿ ನೂರಕ್ಕಿಂತ ಕಮ್ಮಿ ಇರುವಂತ ಪಾಪ್ಯುಲೇಷನ್ ಏನಾದ್ರೂ ಇದ್ರೆ ಅದ್ಯಾವ್ದೇ ಇರ್ಬೋದು ಮನುಷ್ಯರೇ ಇರ್ಬೋದು ಅಥವಾ ಪ್ರಾಣಿಗಳೇ ಇರ್ಬೋದು ಯಾವ್ದೇ ಇರ್ಬೋದು ನೂರಕ್ಕಿಂತ ಕಮ್ಮಿ ಇರುವಂತ ಪಾಪ್ಯುಲೇಷನ್ ಇದ್ರೆ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಎಕ್ಸ್ಟೆನ್ಷನ್ ಆಗೋದು ಅಂದ್ರೆ ಅಳಿದು ಹೋಗುವಿಕೆ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಎಕ್ಸ್ಟೆನ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಅಳಿದು ಹೋಗುವಿಕೆ ಸೊ ನೋಡ್ರಿ ಈ ಪಾಪ್ಯುಲೇಷನ್ ಏನಿದೆಯಲ್ಲ ಅವು ಏನಪ್ಪ ಅಂದ್ರೆ ಒಂದು ದೊಡ್ಡ ಲ್ಯಾಂಡ್ಸ್ಕೇಪ್ ಅಲ್ಲಿ ಇದ್ರೆ ಮಾತ್ರ ಏನಪ್ಪಾ ಅಂದ್ರೆ ಸರ್ವೈವ್ ಆಗಕ್ಕೆ ಚಾನ್ಸ್ ಇದೆ ಆಮೇಲೆ ಏನಪ್ಪಾ ಅಂದ್ರೆ ಅದ್ರ ಜೊತೆಗೆ ಅಂತ ಮತ್ತೊಂದು ಪಾಪ್ಯುಲೇಷನ್ ಇದ್ದಾಗ ಮಾತ್ರ ಅದಿನ್ನು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸ್ಮಾಲ್ ಮತ್ತೆ ಐಸೋಲೇಟೆಡ್ ಫೇಸಸ್ ಇರೋದ್ರಿಂದ ಲ್ಯಾಂಡ್ ಇರೋದ್ರಿಂದ ಏನಾಗ್ತದೆ ಅಂದ್ರೆ ಹೈ ಎಕ್ಸ್ಟೆನ್ಷನ್ ಫೇಸ್ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಯಾಕೆ ಸ್ಮಾಲ್ ಅಂಡ್ ಐಸೊಲೇಟೆಡ್ ಫೇಸ್ ಒಳಗಾಗ್ತಂದ್ರೆ ಈ ತರದ ಸನ್ನಿವೇಶಗಳಾಗ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ಹೈ ಪ್ರೊಬಾಬಿಲಿಟಿ ಇರುತ್ತೆ ಏನಿರುತ್ತಪ್ಪ ಅಂದ್ರೆ ಅಲ್ಲಿ ಚಾನ್ಸಸ್ ಆಫ್ ರ್ಯಾಂಡಮ್ ಇವೆಂಟ್ ಜಾಸ್ತಿ ಆಗುತ್ತೆ ಈ ಇವೆಂಟ್ಸ್ ಇಂದ ಏನಾಗುತ್ತಪ್ಪ ಅಂದ್ರೆ ಅವ್ರಿಗೇನು ಅದಕ್ಕೇನ್ ಜೆನೆಟಿಕ್ ವೇರಿಯೆಂಟ್ಸ್ ಅಡ್ವಾಂಟೇಜಸ್ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ ಸೊ ಇದರಿಂದ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಆ ಜೆನೆಟಿಕಲ್ ವೇರಿಯಂಟ್ಸ್ ಡಿಕ್ರೀಸ್ ಆಗಿ ಅಥವಾ ಜೆನೆಟಿಕಲ್ ಡಿಟರ್ಮೆಂಟ್ ಕಡಿಮೆ ಆಗಿ ವೇರಿಯಂಟ್ಸ್ ಡಿಕ್ರೀಸ್ ಆಗುತ್ತೆ ಆಮೇಲೆ ಫ್ರೀಕ್ವೆನ್ಸಿ ಕೂಡ ಇನ್ಕ್ರೀಸ್ ಆಗುತ್ತೆ ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ ಅಂದ್ರೆ ಈಗ ಒಂದು ಸಣ್ಣ ಅಥವಾ ಸ್ಮಾಲ್ ಪ್ರದೇಶದಲ್ಲಿ ಒಂದು ನೂರು ಪಾಪ್ಯುಲೇಷನ್ ಇರುವಂತ ಒಂದು ಹುಲಿಗಳಿದ್ವು ಅಂತ ತಿಳ್ಕೊರಿ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಬ್ರೀಡಿಂಗ್ ಜಾಸ್ತಿ ಆಗಲ್ಲ ಆಮೇಲೆ ಏನಂದ್ರೆ ಚಾನ್ಸಸ್ ಆಫ್ ವೇರಿಯೇಷನ್ ಕೂಡ ಕಮ್ಮಿ ಇರುತ್ತೆ ಫಾರ್ ಎಕ್ಸಾಂಪಲ್ ವೇರಿಯೇಷನ್ ಯಾವ ತರ ಅಂದ್ರೆ ಸೊ ನೋಡ್ರಿ ಕೋವಿಡ್ ನೈನ್ಟೀನ್ ಬಂದಾಗ ಏನಿತ್ತಪ್ಪ ಅಂದ್ರೆ ಫಸ್ಟ್ ನಮಗೆ ಫಸ್ಟ್ ವೇವ್ ಅಂತ ಬಂತು ಸೆಕೆಂಡ್ ಬಂದಾಗ ಸೆಕೆಂಡ್ ವೇವ್ ಅಂತ ಬಂತು ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವೇರಿಯೇಷನ್ ಈ ವೇರಿಯೇಷನ್ ಆಗದ ಮುಖ್ಯ ಉದ್ದೇಶ ಏನಂದ್ರೆ ನ್ಯಾಚುರಲ್ ಇವೆಂಟ್ಸ್ ಏನಿರುತ್ತೆ ಅಥವಾ ಈ ನೇಚರ್ಗ್ ಏನು ಅದು ಸರ್ವೈವ್ ಆಗಬೇಕಲ್ಲ ಅದನ್ನ ಏನ್ ಮಾಡತ್ತಂದ್ರೆ ಸ್ವತಃ ಬೆಳೆಸ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವೇರಿಯೇಷನ್ಸ್ ಅಂತ ಕರಿತೀವಿ ಸೊ ಆ ವೇರಿಯೇಷನ್ ಕಮ್ಮಿ ಆಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅವುಗಳಿಗೆ ಎಕ್ಸ್ಟೆನ್ಷನ್ ಆಗೋ ಜಾಸ್ತಿ ಇರುತ್ತೆ ಅಂದ್ರೆ ಬೇರೆ ಯಾವ್ದೋ ರೋಗ ಬಂತು ಇನ್ನೊಂದು ಬಂತು ಅವಾಗ ಏನಪ್ಪಾ ಅಂದ್ರೆ ಅವಕ್ಕೆ ಆ ಕೆಪಾಸಿಟಿ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಇದನ್ನ ಅವ್ರು ಏನಂತ ಕರೀತಾರೆ ಅಂದ್ರೆ ಜೆನೆಟಿಕ್ ಡ್ರಿಫ್ಸ್ ಅಂತ ಕರೀತಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಯಾವ್ದು ಸ್ಮಾಲ್ ಪಾಪ್ಯುಲೇಷನ್ ಇರುತ್ತಲ್ಲ ಅದಕ್ಕೆ ಆ ಟೈಮಲ್ಲಿ ಎಕ್ಸ್ಟೆನ್ಷನ್ ಜಾಸ್ತಿ ಆಗುತ್ತೆ ಆಮೇಲೆ ಅವೇನಾಗ್ತಾವಪ್ಪ ಅಂದ್ರೆ ಬ್ರೀಡಿಂಗ್ ಅಂದ್ರೆ ತಮ್ಮ ತಮ್ಮ ಪಾಪ್ಯುಲೇಷನ್ ಒಳಗೆ ಬ್ರೀಡಿಂಗ್ ಆಗೋದ್ರಿಂದ ಅವ್ಕೇನಪ್ಪ ಅಂದ್ರೆ ಈ ಅಡ್ವಾಂಟೇಜಸ್ ಸಿಗಲ್ಲ ಜೆನೆಟಿಕ್ಸ್ ಅಡ್ವಾಂಟೇಜಸ್ ಸಿಗಲ್ಲ ಡಿಸ್ಅಡ್ವಾಂಟೇಜ್ ಸಿಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೀನೋಮ್ ಕೂಡ ಏನಪ್ಪಾ ಅಂದ್ರೆ ಜಾಸ್ತಿ ವೇರಿಯೇಷನ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಒಂದು ಕ್ಲೋಸರ್ ಲುಕ್ ತಗೊಂಡಿದ್ದಾರೆ ಟೈಗರ್ ಅಕ್ರಾಸ್ ತಗೊಂಡಾಗ ನೀವು ನಮ್ಮ ದೇಶದಲ್ಲಿ ಏನಿದಾವಪ್ಪ ಅಂದ್ರೆ ಈ ಪಾಪ್ಯುಲೇಷನ್ ಎಷ್ಟಿದೆ ಅಪ್ಪ ಅಂದ್ರೆ ನೂರಕ್ಕಿಂತ ಕಮ್ಮಿ ಇದೆ ಟೈಗರ್ ರಿಸರ್ವ ಅಲ್ಲಿ ನೋಡಿದಾಗ ನೂರಕ್ಕಿಂತ ಕಮ್ಮಿ ಇದೆ ಆಮೇಲೆ ನೋಡ್ರಿ ಮೋಸ್ಟ್ ಪಾಪ್ಯುಲೇಷನ್ ಇದೆ ಅಲ್ಲ ಅವೇನಪ್ಪ ಅಂದ್ರೆ ಹೈ ಚಾನ್ಸ್ ಆಫ್ ಸರ್ವೈವಲ್ ಒಳಗೆ ಇದು ಅಂದ್ರೆ ತುಂಬಾ ಉಳತ್ಕೊಂಡು ಉಳ್ಕೊಂಡ್ ಬಂದಿದಾವೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಯಾಕೆ ಈ ಏನ್ ಟೈಗರ್ ಎಕ್ಸ್ಟೆನ್ಷನ್ ಆಗ್ತಿದೆಯಲ್ಲ ಅದನ್ನ ನೋಡ್ತಿಲ್ಲ ಈ ನೋಡ್ರಿ ಎಕ್ಸ್ಟೆನ್ಷನ್ ಏನಪ್ಪ ಅಂದ್ರೆ ಯಾಕೆ ಇದು ಜಾಸ್ತಿ ಆಗ್ತಿದಿಲ್ಲ ಅದನ್ನ ನಾವು ಗಮನ ಹರಿಸ್ತಿದಿಲ್ಲ ಈ ಟೈಗರ್ ಪಾಪುಲೇಷನ್ ಏನ್ ಒಂದಕ್ಕೊಂದು ಕನೆಕ್ಟ್ ಆಗ್ಬೇಕಲ್ಲ ಅದ ಆಗಿಲ್ಲ ಅಂತ ಕೇಳ್ತಿದ್ರೆ ಜೊತೆಗೆ ನೋಡ್ರಿ ಎಲ್ಲಾ ಟೈಗರ್ ರಿಸರ್ವ್ ಏನಪ್ಪ ಅಂದ್ರೆ ಒಂದು ಕಾಮನ್ ಫ್ಯಾಕ್ಟರ್ ಇದೆ ಏನಪ್ಪ ಅಂದ್ರೆ ಅವೆಲ್ಲರನ್ನು ಕೂಡ ಏನ್ ಅಂದ್ರೆ ಮನುಷ್ಯನ ಲ್ಯಾಂಡ್ಸ್ಕೇಪ್ ಮೂಲಕ ಹಾದು ಹೋಗೋದ್ರಿಂದ ಇದೊಂದು ಟ್ರಾನ್ಸಿಷನ್ ಸ್ಟೇಜ್ ಆಗುತ್ತಾ ಅಂತ ಅವರು ಕ್ವಶನಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ ಸೊ ನೋಡ್ರಿ ರಿಸರ್ಚ್ ಏನಾಗತ್ತಪ್ಪ ಅಂದ್ರೆ ಒಂದು ಕ್ವಶನ್ ಅನ್ನ ರಿಸರ್ಚ್ ಅಲ್ಲಿ ಕ್ವಶನ್ ಕೇಳಿದಾರೆ ಏನಪ್ಪ ಅಂದ್ರೆ ಆ ಈ ಒಂದು ಹುಲಿ ಇನ್ನೊಂದು ಹುಲಿ ಇನ್ನೊಂದು ರಿಸರ್ವ ಯಾವ ತರ ಹೋಗ್ಬೇಕು ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಅವ್ರು ಇದು ಮಾಡಿದಾಗ ಸೊ ಇದನ್ನ ಆನ್ಸರ್ ಮಾಡೋದಕ್ಕೋಸ್ಕರ ಏನ್ ಮಾಡಿದಾರೆ ನೋಡ್ರಿ ಈ ಹುಲಿಗಳ ಮೂವ್ಮೆಂಟ್ ಅನ್ನ ಟ್ರೇಸ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ರೇಡಿಯೋ ಕಾಲರ್ ಟ್ರೈಗರ್ಸ್ ಅನ್ನ ಯೂಸ್ ಮಾಡಿದಾರೆ ಜೊತೆಗೆ ಏನಪ್ಪ ಅಂದ್ರೆ ಇದು ಡಿಫಿಕಲ್ಟ್ ಆಗುತ್ತೆ ಯಾಕಂದ್ರೆ ಎಲ್ಲಿ ಹುಲಿ ಮೂವ್ಮೆಂಟ್ ಆಗಿದೆ ಅನ್ನೋದು ಡಿಫಿಕಲ್ಟ್ ಆಗುತ್ತೆ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರಂದ್ರೆ ಎಲ್ಲೆಲ್ಲಿ ಹುಳಿಗಳ ಹೆಜ್ಜೆ ಸಿಗುತ್ತೆ ಎಲ್ಲೆಲ್ಲಿ ಎಕ್ಸ್ಕ್ರೀಟಾ ಸಿಗುತ್ತೆ ಹೇರ್ ಸಿಗುತ್ತೆ ಅದರ ಬಯಾಲಜಿಕಲ್ ಸ್ಯಾಂಪಲ್ ಸಿಗುತ್ತಲ್ಲ ಅದನ್ನ ತಗೊಂಡು ಟೆಸ್ಟ್ ಮಾಡಿದಾಗ ಏನು ಸಿಕ್ಕಿದೆಯಪ್ಪ ಅಂದ್ರೆ ರಿಸಲ್ಟ್ ಅಲ್ಲಿ ಈ ಜೆನೆಟಿಕ್ ವೇರಿಯಂಟ್ಸ್ ಏನು ಟೈಗರ್ ಡಿ ಎನ್ ಇದೆಯಲ್ಲ ಅದೇನಾಗಿದೆ ಅಂದ್ರೆ ಟೈಗರ್ ರಿಸರ್ವ್ಸ್ ಅಲ್ಲಿ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಯಾವ ಟೈಗರ್ ರಿಸರ್ವ್ಸ್ ಅಲ್ಲಿ ಕಮ್ಮಿ ಇದೆ ಮತ್ತೆ ಯಾವ ಟೈಗರ್ ರಿಸರ್ವ್ಸ್ ಅಲ್ಲಿ ಜಾಸ್ತಿ ಇದೆ ಅಂದ್ರೆ ಯಾವ ಟೈಗರ್ ರಿಸರ್ವ್ಸ್ ಇನ್ನೊಂದು ಒಂದು ಟೈಗರ್ ಇನ್ನೊಂದು ಟೈಗರ್ ರಿಸರ್ವ್ಸ್ಗೆ ಹೋಗುತ್ತೆ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ಮೆಂಟ್ ಆಗುತ್ತಲ್ಲ ಅಲ್ಲಿ ಜೆನೆಟಿಕಲ್ ಡಿ ಎನ್ ಎ ವೇರಿಯೇಷನ್ ತುಂಬಾ ಚೆನ್ನಾಗಿದೆ ಬಟ್ ಎಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ಮೆಂಟ್ ಆಗಲ್ಲ ಅಲ್ಲಿ ಜೆನೆಟಿಕ್ ವೇರಿಯೇಷನ್ಸ್ ಕಮ್ಮಿ ಇದೆ ಇದಕ್ಕೋಸ್ಕರ ಏನ್ ಏನ್ ಇರ್ಬೋದು ಕಾರಣಗಳಂತ ಅವ್ರು ಹುಡುಕ್ತಾ ಹೋದಾಗ ಅವ್ರಿಗೆ ಸಿಕ್ಕಂತ ಕಾರಣಗಳು ನೋಡ್ರಿ ಎಸ್ಪೆಷಲಿ ಅವರು ಸೆಂಟ್ರಲ್ ಇಂಡಿಯಾದಲ್ಲಿ ಕಾನ್ಸಂಟ್ರೇಟ್ ಮಾಡಿದಾಗ ಟೈಗರ್ ರಿಸರ್ವ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಿ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಅಗ್ರಿಕಲ್ಚರ್ ಫೀಲ್ಡ್ಸ್ ಎಲ್ಲ ಇದೆ ಬಟ್ ಏನ್ ಸಮಸ್ಯೆ ಆಗಿದೆ ಅಪ್ಪ ಅಲ್ಲಿ ಸಮಸ್ಯೆ ಆಗಿರೋದೇನಂದ್ರೆ ಈ ವೆಲ್ ಬಿಲ್ಟ್ ರೋಡ್ಗಳು ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ಸ್ ಇರ್ಬೋದು ಇದರಿಂದ ಏನಂದ್ರೆ ಒಂದು ಹುಲಿ ಇನ್ನೊಂದು ಕಡೆ ಹೋಗಕ್ ಆಗ್ತಿಲ್ಲ ಯಾಕಂದ್ರೆ ಆ ಟ್ರಾಫಿಕ್ ಹಂಜಿ ಇರ್ಬೋದು ಅಥವಾ ಆ ಬಿಲ್ಡಿಂಗ್ಸ್ ಅನ್ನ ನೋಡಿ ಅದೇನ್ ಟ್ರಾನ್ಸಿಷನ್ ಪೀರಿಯಡ್ ಇದೆ ಅಥವಾ ಟ್ರಾನ್ಸಿಷನ್ ಲ್ಯಾಂಡ್ಸ್ಕೇಪ್ ಇದೆಯಲ್ಲ ಅದನ್ನ ಪಾಸ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ದಾರೆ ಸೊ ಇದ್ರಿಂದ ಏನಪ್ಪಾ ಅಂದ್ರೆ ನಾವು ಟೈಗರ್ ಬ್ರೀಡಿಂಗ್ ಜಾಸ್ತಿ ಆಗ್ಬೇಕು ಇನ್ನು ಪಾಪ್ಯುಲೇಷನ್ ಜಾಸ್ತಿ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಅವಕ್ಕೆ ಫ್ರೀ ಮೂವ್ಮೆಂಟ್ ಅನ್ನ ಇಡಬೇಕು ಅವಾಗ ಮಾತ್ರ ಏನಪ್ಪ ಅಂದ್ರೆ ಕ್ರಾಸ್ ಬ್ರೀಡಿಂಗ್ ಆಗಿ ಜೊತೆಗೆ ಏನಪ್ಪಾ ಅಂದ್ರೆ ಮೂಮೆಂಟ್ ಜಾಸ್ತಿ ಆಗಿ ಇನ್ನು ಕೂಡ ಚೆನ್ನಾಗಿ ಪಾಪ್ಯುಲೇಷನ್ ಬೆಳೆಯುತ್ತೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಇಂಪಿಡಿಮೆಂಟ್ ಇದೆಯಲ್ಲ ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಅದಕ್ಕೆ ಏನ್ ತೊಂದರೆಗಳಾಗ್ತಿದೆಯಲ್ಲ ಅದನ್ನ ಕಡಿಮೆ ಮಾಡಬೇಕು ಸೊ ಇವ್ರು ಅದಕ್ಕೊಂದು ಏನ್ ಮಾಡಿದಾರಪ್ಪ ಅಂದ್ರೆ ಈ ಸೆಂಟ್ರಲ್ ಇಂಡಿಯಾದಲ್ಲಿ ಏನ್ ರೋಡ್ ಇತ್ತಲ್ಲ ಅದನ್ನ ಎಲಿವೇಟೆಡ್ ಕಾರಿಡಾರ್ ಮಾಡಿದ್ದಾರೆ ಸೊ ಈ ಎಲಿವೇಟೆಡ್ ಕಾರಿಡಾರ್ ಮಾಡಿರೋದ್ರಿಂದ ಹುಲಿಗಳ ಕೆಳಗಡೆ ಆರಾಮಾಗಿ ಪಾಸ್ ಆಗ್ತಾ ಹೋಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಹಾಗಾದ್ರೆ ಈಗ ಒಂದ್ ಕಡೆ ಐಸೋಲೇಟ್ ಮಾಡಿಟ್ರೆ ಆ ಟೈಗರ್ಗೆ ಏನಾಗುತ್ತೆ ಅಂದ್ರೆ ಅವ್ರು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ ನೋಡ್ರಿ ಸಿಮಿಪಾಲಾ ಮತ್ತೆ ರಾಜಸ್ಥಾನದ ಎಕ್ಸಾಂಪಲ್ ಅನ್ನ ಕೊಡ್ತಿದ್ದಾರೆ ಈ ಸಿಮಿಪಾಲಾ ಟೈಗರ್ ರಿಸರ್ವ್ಸ್ ಹೋದಾಗ ನಿಮಗೆ ಅಲ್ಲಿ ಏನ್ ಅನ್ಸುತ್ತಪ್ಪ ಅಂದ್ರೆ ಆ ಹುಲಿಗಳಲ್ಲಿ ಏನಪ್ಪಾ ಅಂದ್ರೆ ಬ್ಲಾಕ್ ಟೈಗರ್ಸ್ ನಿಮಗೆ ಕಾಣಿಸುತ್ತೆ ಇದ್ಯಾಕೆ ಬ್ಲಾಕ್ ಟೈಗರ್ಸ್ ಇದಂದ್ರೆ ಈ ಆತರ ಏನ್ ಹೇಳ್ತಿದ್ರಪ್ಪ ಅಂದ್ರೆ ಅಲ್ಲಿ ಏನ್ ಬ್ರೀಡಿಂಗ್ ಆಗಿದೆಯಲ್ಲ ಆ ಇನ್ ಇನ್ಬ್ರೀಡಿಂಗ್ ಇಂದ ಅಂದ್ರೆ ಆ ತರದ ಒಂದು ಜಿನೋಮ್ ಸಿಕ್ವೆನ್ಸ್ ಅಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ ಅಂದ್ರೆ ಈಗೇನ್ ಜಿನೋಮ್ ಸಿಕ್ವೆನ್ಸ್ ಇರುತ್ತಲ್ಲ ಅಲ್ಲಿ ಒಂದು ಮಿಸ್ಟೇಕ್ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ಆ ಬ್ಲಾಕ್ ಕವರ್ ಟೈಗರ್ ಕಾಣ್ತಿದೆ ಅಂತ ಹೇಳ್ತಿದ್ದಾರೆ ಇವರ ಟೀಮು ಆ ಜೂಗೆ ಹೋಗಿ ಅನಾಲಿಸಿಸ್ ಮಾಡಿದಾಗ ಏನಪ್ಪ ಅಂದ್ರೆ ಆ ಜೂ ಅಲ್ಲಿರುವ ಎಲ್ಲಾ ಎನಿಮಲ್ ಗಳ ಎಕ್ಸ್ ರೀಟರ್ನ ತಗೊಂಡಾಗ ಅದರಲ್ಲಿರುವ ಅರವತ್ತು ಪರ್ಸೆಂಟ್ ಅನಿಮಲ್ ಗಳಲ್ಲಿ ಸೇಮ್ ಕಾಪಿ ಇದೆ ಅಂದ್ರೆ ಏನಾದ ಒಂದು ಸೀಕ್ವೆನ್ಸ್ ಚೇಂಜ್ ಆಗಿದೆ ಅಲ್ಲ ಆ ಸೀಕ್ವೆನ್ಸ್ ಇಂದಾನೇ ಏನಪ್ಪ ಅಂದ್ರೆ ಅಲ್ಲಿ ಬ್ಲಾಕ್ ಕಲರ್ ಬಂದಿದೆ ಅಂತ ಅವರು ಹೇಳ್ತಿದ್ದಾರೆ ಅದೇ ತರದಾಗ ಅವರು ನೆಕ್ಸ್ಟ್ ವಿಸಿಟ್ ಮಾಡಿದಂತ ಟೈಗರ್ ರಿಸರ್ವ್ ಯಾವ್ದಪ್ಪ ಅಂದ್ರೆ ರಾಜಸ್ಥಾನದಲ್ಲಿ ರಣತಂಬೋರೆ ಟೈಗರ್ ರಿಸರ್ವ್ ಗೆ ಹೋದಾಗ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಇನ್ ಬ್ರೀಡಿಂಗ್ ಆಗುತ್ತೆ ಅಂದ್ರೆ ಕಮ್ಯುನಿಟಿ ಒಳಗಡೆ ಬ್ರೀಡಿಂಗ್ ಆಗುತ್ತೆ ಸೊ ಇದರಿಂದ ಕೂಡ ಯಾವುದೇ ತರ ಅಡ್ವರ್ಸ್ ಎಫೆಕ್ಟ್ ಈಗ ಕಂಡಿಲ್ಲ ಕೂಡ ಬಟ್ ಈಗ ಏನಾಗುತ್ತೆ ಅಂದ್ರೆ ಈಗ ಕಾಣ್ತಿಲ್ಲ ಅಂದ್ರೆ ಫ್ಯೂಚರ್ ಒಳಗೆ ಕಾಣಿಸುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ತರ ಅಂದ್ರೆ ನಿಮಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಸೊ ನೋಡ್ರಿ ಯಾವಾಗ ಒಬ್ಬ ವ್ಯಕ್ತಿ ಅವರ ಕ್ಲೋಸ್ ರಿಲೇಷನ್ ಸ್ವಲ್ಪ ಒಳಗೆ ಮದುವೆ ಆಗ್ತಾನೆ ಅಥವಾ ಅವರ ಜನರೇಷನ್ ಒಳಗಡೆ ಮದುವೆ ಆಗ್ತಾನೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇನ್ ರಿಲೇಷನ್ಸ್ ಜೊತೆಗೆ ಅಥವಾ ಬಹಳ ಕ್ಲೋಸ್ ರಿಲೇಷನ್ಶಿಪ್ಗಳು ಮದುವೆ ಆಗ್ತಾನೆ ಅವಾಗ ಅವಾಗ ಏನ್ ಮಕ್ಳು ಹುಟ್ಟತವಲ್ಲ ಅವು ಕೂಡ ಅಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಹ್ಯಾಂಡಿಕಾಪ್ಟ್ ಇರಲ್ಲ ಬಟ್ ಹ್ಯಾಂಡಿಕ್ಯಾಪ್ಟ್ ಇರ್ತವೆ ಫಾರ್ ಎಕ್ಸಾಂಪಲ್ ನೋಡ್ರಿ ಅವ್ರ ಅಕ್ಕನ್ ಮಗಳನ್ನ ಅಥವಾ ಬೇರೆ ಬೇರೆ ಈ ತರ ಮದುವೆ ಆದಾಗ ಅಲ್ಲಿ ಬ್ರೀಡಿಂಗ್ ಏನ್ ಜೀನ್ ಜೀನ್ಸ್ ಏನ್ ಬ್ರೀಡಿಂಗ್ ಆಗ್ಬೇಕಲ್ಲ ಆ ಬ್ರೀಡಿಂಗ್ ಆಗಲ್ಲ ಇದರಿಂದ ಏನಾಗತ್ತಪ್ಪ ಅಂದ್ರೆ ಮಕ್ಕಳು ಹುಟ್ಟಬೇಕಾಗಿದ್ದು ತುಂಬ ಆರೋಗ್ಯಕರವಾಗಿ ಹುಟ್ಟೋದಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಅಂದ್ರೆ ಈಗ ನೋಡ್ತಾರೆ ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಆ ಟೈಗರ್ ರಿಸರ್ವ್ ನೀವು ಐಸೋಲೇಟ್ ಮಾಡಿರೋದ್ರಿಂದ ಅಲ್ಲಿ ಬ್ರೀಡಿಂಗ್ ಏನಾಗ್ತಿದೆ ಅಂದ್ರೆ ಅವರವರ ಜನರೇಷನ್ ಒಳಗೆ ಆಗ್ತಿರೋದ್ರಿಂದ ಅಲ್ಲಿ ಡಿಸ್ಇನ್ಫೆಕ್ಟ್ ಇರುತ್ತೆ ಅಥವಾ ಮಿಸ್ ಕ್ಯಾರಿ ಇರುತ್ತಲ್ಲ ಆ ಜೀನ್ಸ್ ಬಂದು ಆ ಟೈಗರ್ಸ್ ಗೆ ಎಫೆಕ್ಟ್ ಮಾಡ್ತಿದೆ ಇದರಿಂದ ಅಂದ್ರೆ ಜೀನೋ ವೇರಿಯೇಷನ್ ಆಗ್ತಿಲ್ಲ ಅಂತ ಆತರ್ ಹೇಳ್ತಿದ್ದಾರೆ ಸೊ ಈಗ ರಂಥಂಬೋರಿ ಒಳಗೆ ಆಸ್ ಆಫ್ ನಾವ್ ಏನಿಲ್ಲ ಬಟ್ ನೆಕ್ಸ್ಟ್ ಬರ್ಬೋದು ಅಂತ ಹೇಳಿದ್ದಾರೆ ಹಾಗಾದ್ರೆ ಏನ್ ಸ್ಟ್ರಾಟಜೀಸ್ ಮಾಡಬಹುದು ಅಂದ್ರೆ ಸೊ ಸ್ಟ್ರಾಟಜೀಸ್ ಏನಿಲ್ಲ ನೀವ್ ಇಷ್ಟೇ ಮಾಡ್ರಿ ಏನಪ್ಪಾ ಅಂದ್ರೆ ಒಂದು ಟೈಗರ್ ಲ್ಯಾಂಡ್ಸ್ಕಾಪ್ ಇಂದ ಇನ್ನೊಂದು ಟೈಗರ್ ಗೆ ನೀವು ಲ್ಯಾಂಡ್ಸ್ಕೇಪ್ ಒಳ್ಳೆ ಕನೆಕ್ಟಿವಿಟಿನ ಕೊಟ್ಟರೆ ಟೈಗರ್ ಮೂವ್ಮೆಂಟ್ ಚೆನ್ನಾಗಿರ್ಲಿ ಅವಾಗ ಏನಾಗುತ್ತೆ ಬ್ರೀಡಿಂಗ್ ಕೂಡ ಚೆನ್ನಾಗುತ್ತೆ ಜೊತೆಗೆ ಹೆಲ್ದಿ ಪಾಪ್ಯುಲೇಷನ್ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನಾ ಡಿಸ್ಕಸ್ ಮಾಡೋದ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು